माननीय अध्यक्षरे नानु इवत्तु नियम 60 अडिनल्लि कर्नाटक राज्यदल्लि रैतरु ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವರು ಬೆಳೆದಂತ ಉತ್ಪನ್ನಗಳು ಒಂದು ಕೊರೋನಾದಿಂದ ಮತ್ತೆ ಪ್ರವಾಹದಿಂದ ನಾವು ಎಷ್ಟು ನಿರೀಕ್ಷೆ ಮಾಡಿದ್ದೋ ಉತ್ಪಾದನೆನ उत्पादने गिंता सुमारु 10 लक्ष टन आहार उत्पादने कड़मे आगता इदे कारजोल एष्टित्तु अदरल्ली 10 लक्ष टन प्रवाहदिंद 10 लक्ष टन आहार उत्पादने कड़मे आगता इदे इदु ओंदु ರೈತರಿಗೆ ಬಿದ್ದಿರತಕ್ಕಂತ ದೊಡ್ಡ ಒಡೆತ ಎರಡನೇದು ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಕಟಾವು ಶುರುವಾಗಿದೆ ನಿಮಗೆಲ್ಲ ಗೊತ್ತಿದೆ ಭತ್ತದ ಕಟಾವು ಶುರುವಾಗಿದೆ ರಾಗಿ ಕಟಾವು ಶುರುವಾಗಿದೆ ಶೇಂಗಾ ಎಲ್ಲ ಬಂದ ಆಗೋಯ್ತು ಹತ್ತಿ ಎಲ್ಲ ಬಂತು ಮೆಕ್ಕೆಜೋಳ ಎಲ್ಲ ಬಂದಿದೆ ಜೋಳ ಬಂದಿದೆ ಉದ್ದು ಹೆಸರು ಎಳ್ಳು ಉಚ್ಚೆಳ್ಳು ಹಿಂಗೆ ಇವೆಲ್ಲ ಬಂದ್ಬಿಟ್ಟಿದವೆ ಈಗ ಅಲ್ಲ ಶೇಂಗಾ ಆದರೆ ಅವರು ಪಾಪ ರೈತರು ಬಹಳ ಜನ ಮನೆಯಲ್ಲಿ ಇಟ್ಕೊಳ್ಳೋದಾಗ್ಲಿ ಅಥವಾ ಗೋಡೌನ್ ಗಳಲ್ಲಿ ಇಟ್ಕೊಳ್ಳೋದಾಗ್ಲಿ ಮಾಡಲ್ಲ ಅವರು ಬೆಳೆ ಬಂದ ಮೇಲೆ ಮಾರಾಟ ಮಾಡಿಬಿಡುತ್ತಾರೆ ಮಾರಾಟ ಮಾಡಿದವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರಲ್ಲ ಆ ಬೆಂಬಲ ಬೆಲೆ ಸಿಕ್ಕಲ್ಲ ಅವರಿಗೆ ಅದರಿಂದ ವಂಚಿತರಾಗ್ತಾರೆ ಇನ್ನು ಕೂಡ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಸೇರಿಸಿ ಅವರಿಗೆ ಕೊಂಡುಕೊಳ್ಳತಕ್ಕಂತದನ್ನ ಇವತ್ತು ಕೂಡ ಇವತ್ತನವರಿಗೆ ಮಾಡಿಲ್ಲ ನಿಮಗೆ ಗೊತ್ತಿರಬೇಕು ಸುಮಾರು 17 ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ರೈಸ್ಗೆ ಪ್ಯಾಡಿಗೆ ಘೋಷಣೆ ಮಾಡಿದ್ದಾರೆ 2019-20 ರಲ್ಲಿ ಒಂದು ಕ್ವಿಂಟಾಲ್ ಗೆ 1815 ರೂಪಾಯಿ ಇತ್ತು ಪ್ಯಾಡಿ ಕಾಮನ್ ಸಾಮಾನ್ಯ ಭತ್ತ ಅದು ಈ ಸಾರಿ 2020-21 ಕ್ಕೆ 1868 ರೂಪಾಯಿ ಒಂದು ಕ್ವಿಂಟಾಲ್ ಗೆ ಮಾರುಕಟ್ಟೆನಲ್ಲಿ ಎಷ್ಟಾಗ್ಬಿಟ್ಟಿದೆ 1200 1300 1400 ರೂಪಾಯಿ ಆಗ್ಬಿಟ್ಟಿದೆ ಇಫ್ ಯು ಡೋಂಟ್ ಪರ್ಚೇಸ್ ಮಾರುಕಟ್ಟೆನನ್ನ ನೀವು ಕೇಂದ್ರಕ್ಕೆ ಖರೀದಿ ಕೇಂದ್ರಗಳನ್ನ ತಗೊಂಡು 1868 ರೂಪಾಯಿಗೆ ನೀವು ತಕೊಳ್ಳದೆ ಹೋದ್ರೆ ರೈತರು ಪ್ರೋವೇ ಪ್ರೈಸ್ ಗೆ 1200 1300 1100 ಮಾರಿದ್ರೆ ಎಷ್ಟು ರೂಪಾಯಿ ನಷ್ಟ ಆಗುತ್ತೆ ಕಾರ್ಜೋಳ ಅವರೇ ರೈತರಿಗೆ ಇನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ಅಂತ ಹೇಳಿ ಕೇಂದ್ರಗಳನ್ನ ತಗದಿಲ್ಲ ನೀವು ಭತ್ತ ಬಂದಿಲ್ಲ ಈಗ ನಿಮ್ಮ ಕಡೆ ಎಲ್ಲ
ಮಾರಾಟ ಮಾಡ್ತಾ ಇಲ್ವಾ ರೈತರು? ಮತ್ತೆ ಅವರಿಗೆ ಹೆಂಗೆ ನೀವು ನ್ಯಾಯ ಕೊಡೋದು? ಮೊದಲೇ ಮಳೆ ಬಂದಿದೆ, ಪ್ರವಾಹದಿಂದ ಹತ್ತೂವರೆ ಲಕ್ಷ ಟನ್ ನಷ್ಟ ಆಗ್ಬಿಟ್ಟದೆ. ಪ್ರೊಜೆಕ್ಟೆಡ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಆಗ್ಬಿಟ್ಟದೆ. ಇದು ಬೇರೆ ಒಡೆತ ಬಿದ್ದಿದೆ. ಮತ್ತೆ ಅವರು ಏನ್ ಮಾಡ್ತಾರೆ, ತ್ರೋ ಪ್ರೈಸ್ಗೆ ಮಾರಾಟ ಮಾಡ್ಬಿಡ್ತಾರೆ. ನೀವು ಹೋಗಿ, ನಾನು ಇದಕ್ಕೆ ಹೋಗಿದ್ದೆ, ಸಿಂಧೂರ್ಗೆ ಹೋಗಿದ್ದೆ, ರಾಯಚೂರ್ಗೆ ಹೋಗಿದ್ದೆ, ಕೊಪ್ಪಳಕ್ಕೆ ಹೋಗಿದ್ದೆ. ಆ ಕನಕಗಿರಿ ಆ ಭಾಗದಲ್ಲೆಲ್ಲ ಭತ್ತ ಜಾಸ್ತಿ ಬೆಳೀತಕ್ಕಂಥದ್ದು, ಮಂಡ್ಯ, ಮೈಸೂರು, ಅಫ್ಕೋರ್ಸ್ ಮಲೆನಾಡು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲ ಭತ್ತ ಬೆಳೀತಾರೆ. ಬೆಳಗಾಂನಲ್ಲಿ, ನಿಮ್ಮಲ್ಲೂ ಕೂಡ ಬೆಳೀತಾರೆ, ಬಾಗಲಕೋಟೆಯಲ್ಲೂ ಕೂಡ ಬೆಳೀತಾರೆ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ಬೆಳೀತಾರೆ ಭತ್ತನ. 1868 ರೂಪಾಯಿ ಗ್ರೇಡ್ ಎ ಭತ್ತಕ್ಕೆ ನಿಗದಿ ಮಾಡಿದ್ದಾರೆ. ಅದು ಅವ್ರಿಗೆ ತಲುಪಬೇಕು ಬೇಡ? ಕೇಂದ್ರ ಸರ್ಕಾರದವರು ಹೇಳಿದರೆ 1,10,000 ಮೆಟ್ರಿಕ್ ಟನ್ ಅನ್ನ ಕೊಂಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ನಿನ್ನೆ ಏನೋ ಕ್ಯಾಬಿನೆಟ್ನಲ್ಲಿ ಅದ್ರ ಜೊತೆಗೆ 1,00,000 ಮೆಟ್ರಿಕ್ ಟನ್ ತಗತೀವಿ ಅಂತ ಹೇಳಿದ್ದೀರಿ. ನನ್ನ ಪ್ರಕಾರ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದಾದರೆ ಅವ್ರು ಎಷ್ಟು ಬೆಳೆದಿರ್ತಾರೆ. ಈಗ ಈ ವರ್ಷ ಭತ್ತ ಸುಮಾರು 29,00,000 ಟನ್ ಬೆಳೀತಾರೆ ಅಂತ ಅಂದಾಜು ಮಾಡಿದ್ದಾರೆ. 29,00,000 ಟನ್ ಭತ್ತ ಬೆಳೀತಾರೆ ಅಂತಕ್ಕಂಥದ್ದನ್ನ ಅಂದಾಜು ಮಾಡಿದ್ದಾರೆ. ಅದರಲ್ಲಿ ನೀವು ಕನಿಷ್ಠ 70% ಅವರು ಕೊಂಡ್ಕೊಳ್ಳದೆ ಹೋದರೆ ರೈತರಿಗೆ ಏನು ಅನುಕೂಲ ಆಗುತ್ತೆ? ಬರೀ ನಾವು 2,10,000 ಟನ್ ಮಾತ್ರ ಕೊಂಡ್ಕೊತೀವಿ ಅಂತಂದ್ರೆ 70,00,000 ಅಂದ್ರೆ ಎಷ್ಟಾಗುತ್ತೆ? 29ಕ್ಕೆ 21,00,000 ಟನ್ ಆಗುತ್ತೆ. ಅಷ್ಟು ಕೊಂಡ್ಕೋಬೇಕು. ಅದರ್ವೈಸ್ ಫಾರ್ಮರ್ಸ್ ವಿಲ್ ಬಿ ಪುಟ್ ಇನ್ ಟು ಇರಿಪರೇಬಲ್ ಲಾಸ್. ಅದನ್ನ ಮಾಡ್ತಾ ಇಲ್ಲ. ಅವ್ರು MSP ನಿಗದಿ ಮಾಡ್ತಾರೆ, ಅದು ವೈಜ್ಞಾನಿಕವಾಗಿ ನಿಗದಿ ಮಾಡಲ್ಲ. MSP ನ ಅವೈಜ್ಞಾನಿಕವಾಗಿ ನಿಗದಿ ಮಾಡೋದು. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಾವು MS ಸ್ವಾಮಿನಾಥನ್ ಅವರು ಕಮಿಷನ್ ಆನ್ ಫಾರ್ಮರ್ಸ್ ಮಾಡಿದ್ರಲ್ಲ, ಅವ್ರ ಶಿಫಾರಸು ಏನಿದೆಯಲ್ಲ, ಕಾಸ್ಟ್ ಮೇಲೆ 50% ಕೊಡ್ತಕ್ಕತ್ತೀವಿ ಅಂತ ಹೇಳ್ತಾರೆ. ಅದನ್ನ ನಿಗದಿ ಮಾಡೋದ್ರಲ್ಲೇ ತಪ್ಪು ಮಾಡಿಬಿಡ್ತಾರೆ. ಕಮಿಷನ್ ಆಫ್ ಅಗ್ರಿಕಲ್ಚರ್ ಪ್ರೈಸ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಒಂದು ಕೇಂದ್ರದಲ್ಲಿ ಇದೆ, ಬೆಲೆ ನಿಗದಿ ಮಾಡ್ತಕ್ಕಂತ ಒಂದು ಸಂಸ್ಥೆ ಅದು, ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್, ಈ ಸಂಸ್ಥೆ ಬೆಲೆ ನಿಗದಿ ಮಾಡ್ತದೆ. ಸ್ವಾಮಿನಾಥನ್ ಕೊಟ್ಟಿರೋ ಫಾರ್ಮುಲಾ ಏನು? A2 ಮೂರು ಫಾರ್ಮುಲಾ ಕೊಟ್ಟಿದ್ದಾರೆ, A2, A2+FL ಅಂಡ್ C2 ಅಂತ ಹೇಳಿದ್ದಾರೆ. ಇದ್ರ ಪ್ರಕಾರ ಮಾಡಬೇಕಲ್ಲ. ನಾನು ಅದಕ್ಕೆ ಡೀಟೇಲ್ಗೆ ಆಮೇಲೆ ಬರ್ತೀನಿ. ಸೊ ಈಗ ಕೇಂದ್ರ ಸರ್ಕಾರ ಭತ್ತಕ್ಕೆ, ಸಾಮಾನ್ಯ ಭತ್ತಕ್ಕೆ MSP ನಿಗದಿ ಮಾಡಿದೆ, ಗ್ರೇಡ್ ಎ ಭತ್ತಕ್ಕೆ ಅದಕ್ಕೆ ನಿಗದಿ ಮಾಡಿದೆ, ಜುವಾರ್ ಮಾಲ್ದಂಡಿ ಅದಕ್ಕೆ ನಿಗದಿ ಮಾಡಿದೆ, ಬಾಜ್ರಾ ಅದಕ್ಕೆ ನಿಗದಿ ಮಾಡಿದೆ, ರಾಗಿ ಅದಕ್ಕೆ ನಿಗದಿ ಮಾಡಿದೆ, ಮೇಜ್ ಅದಕ್ಕೆ ನಿಗದಿ ಮಾಡಿದೆ, ತೂರ್ ತೊಗರಿ ಅದಕ್ಕೆ ನಿಗದಿ ಮಾಡಿದೆ, ಮೂಂಗ್ ಅದಕ್ಕೆ ನಿಗದಿ ಮಾಡಿದೆ, ಉದ್ದು
ಅದಕ್ ನಿಗದಿ ಮಾಡಿದೆ. ಮೂಂಗ್ ಅಂದ್ರೆ ಹೆಸರುಕಾಳು, ಆಮೇಲೆ ಗ್ರೌಂಡ್ ನಟ್ಟಿಗೆ ನಿಗದಿ ಮಾಡಿದೆ, ಸನ್ಫ್ಲವರ್ಗೆ ನಿಗದಿ ಮಾಡಿದೆ, ಸೋಯಾಬೀನ್ಗೆ ನಿಗದಿ ಮಾಡಿದೆ, ಸೇಸಮಂ ಅನ್ನೋದು ಎಳ್ಳಿದೆಯಲ್ಲ ಎಳ್ಳು ಅಲ್ಲ ಉಚ್ಚೆಳ್ಳು ಉಚ್ಚೆಳ್ಳು ಅದಕ್ಕೆ ನಿಗದಿ ಮಾಡಿದೆ ಅಲ್ಲ ಎಳ್ಳು ಎಳ್ಳು ಅದು ಸೀಸ್ ನೈಜರ್ ಸೀಡ್ ಉಚ್ಚೆಳ್ಳು ಕಾಟನ್ ಮೀಡಿಯಂ ಸ್ಟ್ಯಾಪಲ್ಗೆ ಮತ್ತೆ ಕಾಟನ್ ಲಾಂಗ್ ಸ್ಟ್ಯಾಪಲ್ ಹಿಂಗೆ 15 ಉತ್ಪನ್ನಗಳಿಗೆ ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಅನ್ನು ನಿಗದಿ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಎಕನಾಮಿಕ್ ಅಫೈರ್ಸ್ ಅವರು ಕೂತ್ಕೊಂಡು ಈ ಬೆಲೆಗಳನ್ನೆಲ್ಲ ನಿಗದಿ ಮಾಡೋದು. ನಾನು ಆಗಲೇ ಪತ್ರ ಬರೆದಿದ್ದೆ ಪ್ರೈಮ್ ಮಿನಿಸ್ಟರ್ಗೆ 6/6/2020 6/6/2020 ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದು ಇದು ವೈಜ್ಞಾನಿಕವಾಗಿ ನಿಗದಿ ಮಾಡಿಲ್ಲ ನೀವು, ಅವೈಜ್ಞಾನಿಕವಾಗಿದೆ. ಮತ್ತೆ ಸ್ವಾಮಿನಾಥನ್ ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ನಿಂದ ಡಿವಿಯೇಟ್ ಆಗ್ತಾ ಇದೆ ಇದು, ಹಾಗಾಗಿ ರೈತರಿಗೆ ಅನ್ಯಾಯ ಆಗ್ತದೆ, ಅದನ್ನು ರೀಕನ್ಸಿಡರ್ ಮಾಡಿ ಅಂತೇಳಿ ಪತ್ರ ಬರೆದಿದ್ದೆ ನಾನು ಆಗ್ಲೇನೆ. ದಿಸ್ ಈಸ್ ಆನ್ 6/6/2020. ಅವ್ರೇನು ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಲಿಲ್ಲ ಬೇರೆ ವಿಚಾರ, ನೀವೇ ಕೊಡಲ್ಲ ಇನ್ನು ಅವ್ರೇನು ಕೊಟ್ಟರು? ನಾನು 3 ಪತ್ರಗಳು ಬರೆದ್ರು ಕೂಡ ಒಂದು ಪತ್ರಕ್ಕೂ ಉತ್ತರ ಕೊಡಲಿಲ್ಲ. ಯಾವುದಕ್ಕೆ ಅಲ್ಲಪ್ಪ, ನಿನ್ನೆ ಮಧುಸ್ವಾಮಿ 3 ಪತ್ರ ಬರೆದೆ ಚೀಫ್ ಮಿನಿಸ್ಟರ್ಗೆ, 3 ಪತ್ರ ಬರೆದಿದ್ದೀನಿ, ಒಂದಕ್ಕೂ ಉತ್ತರ ಕೊಡ್ಲಿಲ್ಲರಿ, ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ. ನಾನು ಪತ್ರ ಬರೀತಲೇ ಇದ್ದೀನಿ, ನೋಡೋಣ ಯಾವಾಗಾದ್ರೂ ಕೊಡಬಹುದು ಅನ್ಕೊಂಡು ಬರೀತಲೇ ಇರ್ತೀನಿ. ನೋಡು, ನಿಮ್ಗೆ ಇನ್ನೊಂದು ತಮಾಷೆ ಹೇಳ, ನಿಮ್ಮ ತೋಮರ್ ಇದಾರಲ್ಲ, ತೋಮರ್ ಅಗ್ರಿಕಲ್ಚರ್ ಮಿನಿಸ್ಟ್ರು, ಅವ್ರ ಪಾಪ ಉತ್ತರ ಕೊಟ್ಟವ್ರೆ ನಾನು ಪತ್ರ ಬರೆದದಕ್ಕೆ. ನೀವು ಬರೆಯಲು ಅಲ್ಲ, ಏನ್ರಿ ಕರ್ನಾಟಕದಲ್ಲಿ ಡೆಮಾಕ್ರಸಿ ಇದೆಯಾ? ತೋಮರ್ ಉತ್ತರ ಕೊಟ್ಟವ್ರೆ ಪಾಪ, ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರು. ನಾ ಇದ್ರ ಬಗ್ಗೆನೆ ಬರೆದಿದ್ದೆ, ಈ ಕೊಬ್ಬರಿ ಇದೆಯಲ್ಲ ಮಾಧುಸ್ವಾಮಿ, ಈ ಕೊಬ್ಬರಿಗೂ ಕೂಡ ಬೆಂಬಲ ಬೆಲೆ ಕೊಡಬೇಕು ಅಂತ ಬರೆದಿದ್ದೆ. ಈಗ ಗುಂಡಾಗಿರೋ ಕೊಬ್ಬರಿ ಇದೆಯಲ್ಲ, ₹10,300 ಕೊಡ್ತಾ ಇದ್ದಾರೆ. ಅದೇ ಆಮೇಲೆ ಮಾಡಿದ್ರು ಇಲ್ಲಿ ಮೊದಲೇ ಇಲ್ಲ. ನಾನು ನೋಡಿ, ನಾನು ಪತ್ರ ಬರೆದಿರೋದು ಯಾವತ್ತು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನರೇಂದ್ರ ಮೋದಿಜಿ ಇದು, ಇದಕ್ಕೆ ಇವ್ರಿಗೆ ತೋಮರ್ ಪತ್ರ ಬರೆದಿದ್ದದ್ದು ನಾನು 22nd June 2020 ನಿಗದಿ ಮಾಡಿರ್ಲಿಲ್ಲ. 19ಕ್ಕೆ ಆಗಿತ್ತು ಸರ್ ಅದು, 19ಕ್ಕೆ ಆಗಿತ್ತು. 2019ರಲ್ಲಿ 10,300 ಚಿಲ್ಲರೆ ಕೊಡ್ತೀನಿ, ನಾ ಪತ್ರ ಬರೆದಿದ್ದಾಗ ಮಾಡಿರ್ಲಿಲ್ಲ ಅಂತ ಹೇಳಿದೆ ನಾನು. ಅವ್ರು ಏನ್ ಹೇಳಿದಾರೆ ನೋಡಿ, ಫಾರ್ 2021 ಸೀಸನ್ CACP ರೆಕಮೆಂಡೇಶನ್ಸ್ ಆನ್ MSP ಫಾರ್ ಕೋಪ್ರಾ ಆರ್ ಅಂಡರ್ ಕನ್ಸಿಡರೇಷನ್ ಆಫ್ ದಿಸ್ ಡಿಪಾರ್ಟ್ಮೆಂಟ್. ದಿಸ್ ಈಸ್ ಆನ್ 20th November 2020. ಇದು ಸರಿ ಇಲ್ವಾ? ಇಲ್ಲ, ನಾನು ಹೇಳ್ತಿದ್ದೇನೆ ನೋಡಿ, ಸ್ವಲ್ಪ ಇವರೇ ಬರೆದಿರೋದು ಕೊಡ್ರಿ ಅವ್ರಿಗೆ. ಇಲ್ಲ, ತಾವ್ ಈಲ್ಡ್ ಆಗಿ ಸರ್. ನಾವು ಸೌದಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ಇಲ್ಲಿ, ಪತ್ರ ನೋಡಿ, ಅದು ಸರಿ. ನಾವಾಗ್ಲೇ 3 ತಿಂಗಳಿಂದನೆ ಪ್ರೊಕ್ಯೂರ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ₹10,300 ಮಿನಿಮಮ್ ಸಪೋರ್ಟ್ ಪ್ರೈಸು ಪ್ಲಸ್ ₹1,000 ಗೌರ್ಮೆಂಟ್ ರೇಟ್ ಅಲ್ಲಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ 55,000 ಕ್ವಿಂಟಲ್ ನ ಪ್ರೊಕ್ಯೂರ್ ಮಾಡಿಬಿಟ್ವಿ ಸರ್. ನಾವ್ ಇಂಟರ್ವೆನ್ಷನ್ ಆದ್ಮೇಲೆ ಮಾರ್ಕೆಟ್ ಹಸ್ ಗಾನಪ್,
ಈಗ 15,880 ರೂಪಾಯಿ ಈಗ ಆಕ್ಷನ್ ಆಗ್ತಾ ಇದೆ. ಹಾಗಾಗಿ ಕೋಪ್ರ ಮಾರ್ಕೆಟ್ ಗೆ ಬರ್ತಾ ಇಲ್ಲ, ಬರ್ದಿರ್ಬೋದು, ಬಟ್ ಈಸ್ಟ್ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ 3-4 months ಬ್ಯಾಕ್. ಈಗ ನಾನು ಹೇಳಿದ್ದು ಅವ್ರ ಅವ್ರ ಲೆಟರ್ ಬೇಸಿಸ್ ಮೇಲೆ ಮಾಹಿತಿ ಇರಬಾರ್ದು ಅಂತ ಕಾಣುತ್ತೆ. ಅವ್ರ ಲೆಟರ್ ಬೇಸಿಸ್ ಮೇಲೆ ನೋಡಿ ಓದಿ ಕೊನೆ. ಇಲ್ಲಿ ಕರ್ನಾಟಕದಲ್ಲಿ ಕೊಪ್ರಿ ಪ್ರೊಕ್ಯೂರ್ಮೆಂಟ್ 3-4 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ವಿ. ಕನ್ಕ್ಲೂಡಿಂಗ್ ಸೆಂಟರ್ಸ್ ಓದಿ ನೋಡಿ ಹೆಂಗಿದೆ ಅಂತ. ಸರಿ ಸರ್, 10,300+1,000 ಕೊಟ್ಟಿದ್ದೀನಿ. ನಾನು ಏನ್ ಮಾಡಿದ್ದೀನಿ, ಅವ್ರು ಏನ್ ಉತ್ತರ ಕೊಟ್ಟಿದ್ದಾರೆ, ನಾ ಏನ್ ಬರೆದಕ್ಕೆ ಉತ್ತರ, ಅಂಡರ್ ಕನ್ಸಿಡರೇಷನ್ ಇದೆ ಅಂತ ಹೇಳಿದ್ದಾರೆ ಅವರು. ಯಾವಾಗ ಅದು? ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಉತ್ತರ ಕೊಟ್ಟಿರೋದು. ನಾನು ಬರೆದಿರೋದು ಯಾವಾಗ? June 22. ನೀವು ಅದನ್ನು ಮಾಡಲ್ಲ, ನಿಮ್ಗೇನು ಪ್ರಿವಿಲೇಜಾ ಪ್ರಜಾಪ್ರಭುತ್ವದಲ್ಲಿ? ಕಾನ್ಸ್ಟಿಟ್ಯೂಷನ್ ಪ್ರಿವಿಲೇಜ್ ಕೊಟ್ಟಿದ್ದಾರೆ ನಿಮಗೆ, ಏ ಯಾರು ಬರೆದ್ರು ಉತ್ತರ ಕೊಡಬೇಡಿ ಅಂತ. ಯಾರು ಬರಲಿ, ವಿರೋಧ ಪಕ್ಷದ ನಾಯಕರಾರ ಬರೀಲಿ, ಬೇರೆ ಯಾರು ಬರೀಲಿ, ಉತ್ತರ ಕೊಡತ್ರ ಕೊಡಬೇಡಿ ನೋಡ್ರಿ. ದಿ ಕೋಪ್ರಾ ಎಸ್ಟಿಮೇಟೆಡ್ ಬೈ CA CP ಇಸ್ RS 6669. ಆಮೇಲೆ ಹೇಳ್ತಾರೆ, ಗವರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ದಿ MSP ಫಾರ್ ಮಿಲ್ಲಿಂಗ್ ಕೋಪ್ರಾ RS 9000. ಮಿಲ್ಲಿಂಗ್ ಕೋಪ್ರಕ್ಕೆ ಇಲ್ಲ ಇಲ್ಲ, ಮುಂದೆ ಕೋತೀನಿ. ರೌಂಡ್ ಕೋಪ್ರಾ ಇದೆಯಲ್ಲ ಅದು ಕೇಳಿಲ್ಲ. ದಯಮಾಡಿ ದೇವರಾಗಿ ನೀವು 9960 ಪರ್ ಕ್ವಿಂಟಾಲ್, ಅಂಡ್ ಫಾರ್ ಬಾಲ್ ಕೋಪ್ರಾ RS 10,300 ಪರ್ ಕ್ವಿಂಟಾಲ್ ಫಾರ್ 2020 ಸೀಸನ್. ಮುಂದಕ್ಕೆ ಹೇಳ್ತಾರೆ ಅವರು, ಇನ್ ಆರ್ಡರ್ ಟು ಪ್ರಿವೆಂಟ್ ಫಾರ್ಮರ್ಸ್ ಫ್ರಮ್ ಮೇಕಿಂಗ್ ಡಿಸ್ಟ್ರೆಸ್ ಸೇಲ್ ಡ್ಯೂರಿಂಗ್ COVID-19 ಪ್ಯಾಂಡಮಿಕ್, ನಫೆಡ್ ಹ್ಯಾಸ್ ಬೀನ್ ಪ್ರೊಕ್ಯೂರಿಂಗ್ ಕೋಪ್ರಾ ಫ್ರಮ್ ಫಾರ್ಮರ್ಸ್. ನಫೆಡ್ ಹ್ಯಾಸ್ ಪ್ರೊಕ್ಯೂರ್ಡ್ 5,040 ಮೆಟ್ರಿಕ್ ಟನ್ಸ್ ಆಫ್ ಬಾಲ್ ಕೋಪ್ರಾ ಅಟ್ ದಿ ಕಾಸ್ಟ್ ಆಫ್ RS 5191 crore ಟಿಲ್ 10,000. ನೆಕ್ಸ್ಟ್ ಇಯರ್ ರಿವೈಸ್ ಮಾಡ್ತೀವಿ ಅಂದವ್ರೆ. ಬಟ್ ಈ ಸೀಸನ್ ಮಿಲ್ಲಿಂಗ್ ಕೋಪ್ರಾ ಕೇಳಿದ್ದಾರೆ ನಮ್ಗೆ. ರೌಂಡ್ ಕೋಪ್ರಾ ಇದೆಯಲ್ಲ, ರೌಂಡ್ ರೌಂಡ್ ಅದೇ ಅದೇ, ಅದಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ದಯಮಾಡಿ ಕೇಳಿ, ನಾವು 10,300 ರೂಪಾಯಿ ಈ ವರ್ಷ ರೇಟ್ ಇತ್ತು ಕೊಂಡು ಬಿಟ್ಟಿದೀವಿ, ಪ್ಲಸ್ ಸ್ಟೇಟ್ ಗವರ್ಮೆಂಟ್ 1,000 ಸಂತೋಷ. ಇಫ್ ಯು ಆರ್ ಆಲ್ ಹ್ಯಾಪಿ ರೈಟ್, ತೆಂಗು ಬೆಳೆಯವರು ನಾವೇ ಅಲ್ಲ, ಕೊಬ್ಬರಿ ಬೆಳೆಯವರು ನೀವು, ಇಫ್ ಯು ಆರ್ ಆಲ್ ಹ್ಯಾಪಿ ಆಲ್ ಕೊಬ್ಬರಿ ಬೆಳೆಯವರೆಲ್ಲ ಖುಷಿ ಇದ್ರೆ ನಂದೇನ್ ತಕರಾರು ಇಲ್ಲ. 55,000 ಕ್ವಿಂಟಾಲ್ ಕೊಡ್ತೀವಿ ಸರ್. ದಿ ಕನ್ಸರ್ನ್ ಮಿನಿಸ್ಟರ್ ವಿ ಹಸ್ ರಿಪ್ಲೈಡ್ ಟು ಮೈ ಲೆಟರ್, ಯು ಹಸ್ ರಿಟರ್ನ್ ಇನ್ ದಿ ಲಾಸ್ಟ್ ದಟ್ ಇಟ್ ಈಸ್ ಅಂಡರ್ ಕನ್ಸಿಡರೇಷನ್. ಇಲ್ಲ ಸರ್, ಈಗಾಗಲೇ ತುಂಬಾ ವರ್ಷದಿಂದ ಕನ್ಫ್ಯೂಷನ್ ಇಲ್ಲ. 21 ಸೀಸನ್ ಗೆ ಫರ್ದರ್ ಅನೌನ್ಸ್ಮೆಂಟ್ ಈಸ್ ಅಂಡರ್ ಕನ್ಸಿಡರೇಷನ್. ಇದು ನಾಟ್ ಡಿಸ್ಪ್ಯೂಟಿಂಗ್ ದಟ್ ಲೆಟರ್ ಇಸ್ ಇಟ್ ಇಟ್ ಇಲ್ಲಿ ನೀವು ಪುರ ಯು ಆರ್ ನಾಟ್ ಡಿಸ್ಪ್ಯೂಟಿಂಗ್ ದಟ್ ಸೆಂಟೆನ್ಸ್ ಇಸ್ ಇಟ್ ಇಟ್ ಫಾರ್ 2021 ಸೀಸನ್ ಗೆ 2020 ಗೆ ವಿ ಹ್ಯಾವ್ ಪ್ರೊಕ್ಯೂರ್ 1920 ಬೇರೆ 2021 ದಿಸ್ ಇಯರ್. ಅದು ಮುಂದಷ್ಟಕ್ಕೆ ಬರುತ್ತೆ ಸರ್. ಈಗ 2021 ಅಲ್ಲಿ 10,300 ರೂಪಾಯಿ ಈ ಫೈನಾನ್ಸಿಯಲ್ ಏರಿಯಾ ಇದೆಯಲ್ಲ 2021 ಮಾಡ್ಕೊಟ್ರೆ ಜಾಸ್ತಿ ಕೊಡ್ತೀವಿ. ಈ ಫೈನಾನ್ಸಿಯಲ್ ಇಯರ್ ಇಸ್ ಎ 2021, ಲಾಸ್ಟ್ ಇಯರ್ 19-20, ಈಗ 20-21. ಮನೆ ಅಧ್ಯಕ್ಷರೇ ಅವರು ಆ ಥರ ಲೆಟರ್ ಬರೆದವ್ರೆ, ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಲಿಲ್ಲ, ಚೀಫ್ ಮಿನಿಸ್ಟರ್ಗೆ 3 ಲೆಟರ್ ಬರೆದೆ ನಾನು ಈ MSP ಬಗ್ಗೆ, ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ನೋಡಿ 14-10 ಒಂದು ಪತ್ರ ಬರೆದೆ, ಆಮೇಲೆ 20th January ಒಂದು ಪತ್ರ ಬರೆದೆ, 21-29-1 ಒಂದು ಪತ್ರ ಬರೆದೆ, ಆಮೇಲೆ ಈಗ ಕೊನೆಯಲ್ಲಿ 10 October ಕೊನೆಯಲ್ಲಿ ಒಂದು ಪತ್ರ ಬರೆದೆ. 3 ಪತ್ರಕ್ಕೂ ಉತ್ತರ ಕೊಡಲಿಲ್ಲ ಮಾಧುಸ್ವಾಮಿ. ನಾವು ಏನು ಹೇಳೋದು ಜನಗಳಿಗೆ? ವಿರೋಧ ಪಕ್ಷದವ್ರಿಗೆ ಇಲ್ಲಿ ಪತ್ರ ಬರೆದ್ರೆ ಉತ್ತರ ಕೊಡೋದಿಲ್ಲ ಈ ಸರ್ಕಾರ ಅಂತ ಹೇಳಬೇಕು. ಮತ್ತು ನೀವು ಯಾಕ್ರಿ ಇದ್ದೀರಿ ಅಂತ ಹೇಳ್ತಾರೆ ಅವರು, ನಿಮ್ಗೇನ್ರಿ ಕೆಲಸ ಆಗರೆ ಉತ್ತರ ಕೊಡದೆ ಹೋದ್ಮೇಲೆ ಅವ್ರಿಗೆ ಅಂತ. ಅರವಿಂದ್ ಡೆಮಾಕ್ರಸಿ ಆರ್ ನಾಟ್ ದಿ ಗೌರ್ಮೆಂಟ್ ಈಸ್ ಆನ್ಸರಬಲ್ ಟು ದಿಸ್ ಹೌಸ್, ದಿ ಗೌರ್ಮೆಂಟ್ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಅಕೌಂಟಬಿಲಿಟಿ ಆ ಥರ ಇದೆ. ನಮ್ಗೆ ಅಕೌಂಟಬಿಲಿಟಿನೇ ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಧಿಕಾರಿಗಳು ಓಲೆ ನೀ
ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ಅಧಿಕಾರಿಗಳು ಕೂಡ ಮಾಹಿತಿ ಕೇಳಿದ್ರು ಕೊಡೋದಿಲ್ಲ ಏನು ಮಾಡಬೇಕು ಹೇಳಿ ನಾನು ಚೀಫ್ ಸೆಕ್ರೆಟರಿಗೆಲ್ಲ ಪತ್ರ ಬರೆದೆ ಸೆಕ್ರೆಟರಿಗಳಿಗೆಲ್ಲ ಪತ್ರ ಬರೀತೀವಿ ಅವ್ರು ಯಾತಕ್ಕಿದ್ದಾರೆ ಅವರು ಹಾಗಾದ್ರೆ ಅಸಿಸ್ಟೆಂಟ್ ಗವರ್ನಮೆಂಟ್ ಅಲ್ಲ ಇರೋದು ಅವರು ಇಸ್ ದೇ ನಾಟ್ ದೇರ್ ಡ್ಯೂಟಿ ಟು ಗಿವ್ ದಿ ಇನ್ಫಾರ್ಮೇಶನ್ಸ್ that is sought by the leader of the opposition can we call it as a government what is their duty what is their responsibility nobody's see they are here to look into the letter ಅದರಿಂದ ನೀವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವರು ಜವಾಬ್ದಾರಿಯಿಂದ ನಡ್ಕೋತಾರೆ ನೀವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವರು ಬೇಜವಾಬ್ದಾರಿಯಿಂದ ನಡ್ಕೋತಾರೆ ದಿಸ್ ಇಸ್ ದಿ ಪೊಸಿಷನ್ ಎನಿವೇ ನಾನು ಆಗ್ಲೇನೆ ಇದನ್ನ ಬರದೆ ಈ ತರ ಎಲ್ಲ ನೀವು ಇದು ಮಾಡಿದ್ದೀರಿ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾರೆ ಇದನ್ನ ಶಿಫಾರಸ್ ಮಾಡೋರು ಯಾರು ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ ಅಂತ ಒಂದು ಸಂಸ್ಥೆ ಇದೆ ಇಲ್ಲಿ ನಾವು ಬೆಲೆ ನಿಗದಿ ಮಾಡಲಿಕ್ಕೆ ಸ್ಟೇಟ್ ಲೆವೆಲಲ್ಲಿ ಮಾಡಿದ್ವಲ್ಲ ಅಲ್ಲಿ ಬಹಳ ವರ್ಷಗಳಿಂದ ಇದೆ ಅದು ಬೆಲೆ ನಿಗದಿ ಮಾಡ್ತಕ್ಕಂಥದ್ದು ಅವರು ಶಿಫಾರಸ್ ಮಾಡ್ತಾರೆ ಏನು ಹೇಳ್ತಾರೆ ಇವರು ಬೆಲೆ ನಿಗದಿ ಮಾಡಬೇಕಾದ್ರೆ ಎ ಟೂ ಫಾರ್ಮುಲಾ ಇಟ್ಟಿದ್ದಾರೆ ಸ್ವಾಮಿನಾಥನ್ A2 ನೇರವಾಗಿ ನಮ್ಮ ಜೇಬಿನಿಂದ ಬೀಜ ತಗೊಳ್ಳಿಕ್ಕೆ ಗೊಬ್ಬರ ತಗೊಳ್ಳಿಕ್ಕೆ ಪೆಸ್ಟಿಸೈಡ್ಸ್ ತಗೊಳ್ಳಿಕ್ಕೆ ಲೇಬರ್ಗೆ ದುಡ್ಡು ಕೊಡಲಿಕ್ಕೆ ಮತ್ತೆ ಅದು A2 ಅಂತ ಕರೀತಾರೆ ಆಮೇಲೆ ಬಾಡಿಗೆಗೆ ಮಿಷಿನರಿಗಳು ತಗೊಂಡ್ಕೊಂಡ್ರೆ ಅದನ್ನು A2 ಅಂತ ಕರೀತಾರೆ A2+FL ಅಂತಂದ್ರೆ ನಾವು ನಮ್ಮ ಮನೆಯವರು ನಾವೆಲ್ಲ ಕೆಲಸ ಮಾಡ್ತೀವಲ್ಲ ಭೂಮಿನಲ್ಲಿ ಅದಕ್ಕೆ A2+FL ಅಂತ ಕರೀತಾರೆ C2 ಇದೆಯಲ್ಲ ಬಂಡವಾಳ ಹೂಡ್ತೀವಿ ಆಮೇಲೆ ಬಡ್ಡಿ ಅದಕ್ಕೂ ಬಡ್ಡಿ ಸೇರಿಸ್ಬೇಕು ನಮ್ಮ ಮಾನವ ಇದು ಕೆಲಸ ಇವೆಲ್ಲ ಸೇರಿದ್ರೆ C2 ಅಂತ ಆಗ್ತದೆ ಇವು ಮೂರು ಸೇರಿ ಒಟ್ಟಾರೆ ಎಷ್ಟು ಕಾಸ್ಟ್ ಆಗ್ತದೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಕರೀತಾರೆ ಇವು ಮೂರು ಸೇರ್ಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದದ್ರ ಮೇಲೆ 50% ಕೊಡಬೇಕು ಅಂತ ಹೇಳಿದ್ದಾರೆ ಈಗ 100 ರೂಪಾಯಿ ಅಥವಾ 1,000 ರೂಪಾಯಿ ಆಯಿತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಅದ್ರ ಮೇಲೆ 500 ರೂಪಾಯಿ ಕೊಡಬೇಕು ಅಂದ್ರೆ 1,500 ರೂಪಾಯಿ MSP ನಿಗದಿ ಆಗುತ್ತೆ ಅದಕ್ಕೆ ಇಟ್ ಈಸ್ ಅನ್ಸೈಂಟಿಫಿಕ್ ಅಂತ ಹೇಳೋದು ಸ್ವಾಮಿನಾಥನ್ ಶಿಫಾರಸ್ ಇದೆಯಲ್ಲ ಆ ಶಿಫಾರಸ್ನವರು ಕೂಡ ಫಾಲೋ ಮಾಡಬೇಕಲ್ವಾ ಅದನ್ನೆಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ನಾವು ಬರೀ 50% ಅಷ್ಟೇ ಅಲ್ಲ 100% ಕೊಟ್ಟಿದ್ದೀವಿ ಕೆಲವು ಉತ್ಪನ್ನಗಳಿಗೆ 150% ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆಮೇಲೆ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ 22-23 ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸ್ತೀವಿ 22-23 ಅಷ್ಟೊತ್ತಿಗೆ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸ್ತೇವೆ ಈ ತರ ಮಾದರಿನಲ್ಲಿ ಹೊರಟ್ರೆ ಸಾಧ್ಯನಾ ಅದು ದುಪ್ಪಟ್ಟಾಗುತ್ತೆ ರೈತರ ಆದಾಯ ನಾವೆಲ್ಲ ರೈತರ ಮಕ್ಕಳು ಜಾಸ್ತಿ ಇರೋರು ಇಲ್ಲಿ ನೀವು ಹೊಲ ಊತ್ತಿದ್ದೀರಿ ನಾವು ಹೊಲ ಊತ್ತಿದ್ದೀವಿ ನೀವು ಈಗಲೂ ವ್ಯವಸಾಯ ಮಾಡಿಸ್ತಾ ಇರಬೇಕು ನಾನು ನಿಮ್ಮೂರು ಬಂದಾಗ ಹೇಳಿದ್ರಿ ಒಂದ್ಸರಿ ನಾವು BSc ಲಾ ಓದೋವರೆಗೂ ಹೊಲ ಉಳ್ತಿದ್ದೆ ಆಮೇಲೆ ಲಾಗ್ ಬಂದ್ಮೇಲೆ ಬಿಡ್ಬಿಟ್ಟೆ ಎಲ್ಲಿದೆ ರೈತರ ಆದಾಯ ದುಪ್ಪಟ್ಟಾಗ್ತದ ಇವತ್ತು ರೈತರು ಕೇಳ್ಕೊ ಬರೋಣ ಹೋಗಿ ನಿಮ್ಮ ಆದಾಯ ಏನಾದ್ರು ದುಪ್ಪಟ್ಟಾಗ್ತಾ ಇದೆಯಾ ಅಥವಾ ಹೆಚ್ಚಾಗ್ತಾ ಇದೆಯೇನಪ್ಪ ಈಗ MSP ಕೊಡೋದು ನಿಮಗೆ ಸರಿಯಾಗಿದೆಯಾ ನ್ಯಾಯಯುತವಾಗಿದೆಯಾ ಸ್ವಾಮಿನಾಥನ್ ಹೇಳದಂತ ಶಿಫಾರಸಿಗೆ ಅನುಗುಣವಾಗಿದೆಯಾ ಯಾವೂ ಇಲ್ಲ
ರೈತರು ಪದೇ ಪದೇ ಕೇಳ್ತಾರೆ. ನಾವು ನಾವು ರೈತ ಸಂಘದಲ್ಲಿ ಇದ್ದಲ್ಲ ಅವತ್ತಿನಿಂದ ಇದೇನೆ, ರೆಮ್ಯುನರೇಟಿವ್ ಪ್ರೈಸಸ್ ಬೇಕು, ರೆಮ್ಯುನರೇಟಿವ್ ಪ್ರೈಸಸ್ ಬೇಕು ಅಂತೇಳಿ ಕೇಳ್ತಲೇ ಇದ್ದೀವಿ. ರೈತ ಸಂಘಟನೆಗಳು ಕೇಳ್ತಲೇ ಇದ್ದಾರೆ, ರೈತರು ಕೇಳ್ತಲೇ ಇದ್ದಾರೆ. ಇವತ್ತವರಿಗೆ ಕೇಂದ್ರ ಸರ್ಕಾರ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಅದು ಸಂಪೂರ್ಣ ಸ್ವಾಮಿನಾಥನ್ ಶಿಫಾರಸ್ಗೆ ಅನುಗುಣವಾಗಿಲ್ಲ. ಈ ಇದಿದೆಯಲ್ಲ, ಈ 17 ಉತ್ಪಾದನೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದಾರಲ್ಲ ಕೇಂದ್ರ ಸರ್ಕಾರ, ಅದು ಆ ತರ ಇಲ್ಲ. ಇದು ಒಂದಾಯ್ತಾ? ಎರಡನೇದು, ಇನ್ನೂ ಅನೇಕ ಬೆಳೆಗಳಿಗೆ MSP ನಿಗದಿ ಮಾಡಿಲ್ಲ. ಯಾಕೆ? ವೈ? ಅದರಲ್ಲಿ ನಷ್ಟ ಆಗಲು ರೈತರಿಗೆ ಬೇರೆ ಬೆಳೆಗಳಲ್ಲಿ. ಅದಕ್ಕೆ ನಿಗದಿ ಮಾಡಿಲ್ಲ. ಈಗ ಫಾರ್ ಇನ್ಸ್ಟೆನ್ಸ್, ಸಜ್ಜೆ ಕೊಡಲ್ಲ, ಅಲಸಂದಿ ಕೊಡಲ್ಲ, ಅವ್ರೆ ಕೊಡಲ್ಲ, ಸಾಸಿವೆಗಿಲ್ಲ, ಹರಳು ಅದಕ್ಕಿಲ್ಲ, ಕಬ್ಬು ಕೊಡಲ್ಲ. ಕಬ್ಬಿಗೆ ನಿಮ್ಗೆ MSP ಕೊಡಲ್ಲ. ಅದು FRP, ಅದು ಅದೇನ್ ನಿಮಗೆ ಇವರು ಕಬ್ಬನ ಮಾಲೀಕರು ಇದಾರಲ್ಲ ಅವರು ನೀವು ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ಬೆಲೆ ನಿಗದಿ ಮಾಡಿದ್ರೆ ಆಯ್ತು. ಇಲ್ದೇ ಒಂದ್ಸಾರಿ ಬೆಲೆ ಎಲ್ಲ ಬಿದ್ದೋಗ್ಬಿಡ್ತು. ನಾನು ಚೀಫ್ ಮಿನಿಸ್ಟರ್ ಅದು ಹೊಸದ್ರಲ್ಲಿ 14-15 ಇರಬೇಕು. 14, ನಾನು 1882 ಕೋಟಿ ನಮ್ಮ ಕೈನಿಂದ ಕೊಟ್ಟೆ ಸರ್, ಅಂದ್ರೆ ಸರ್ಕಾರದ ಕೈನಿಂದ, ನನ್ನ ಕೈನಿಂದ, ನಮ್ಮ ಅಪ್ಪನ ಮನೆ ದುಡ್ಡಲ್ಲ, ಅದು ಸರ್ಕಾರದಿಂದ ಕೊಟ್ಟೆ 1882 ಕೋಟಿ. ಸೊ ಇದು ಒಂದಾಗಿದೆ. ಈ ಸಾರಿ ಬೆಳೆನೂ ಕೂಡ 1.5 ಲಕ್ಷ ಟನ್ ಕಡಿಮೆ ಆಗಿದೆ. ವೈಜ್ಞಾನಿಕವಾಗಿ ಬೆಲೆನೂ ಸಿಗ್ತಾ ಇಲ್ಲ. ಮೂರನೇದು, ಸರ್ಕಾರ ಕೂಡಲೇ ಕನಿಷ್ಠ ಪಕ್ಷ ಯಾವ್ಯಾವ 17 ಬೆಳೆಗಳಿಗೆ MSP ಗೊತ್ತು ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಕೂಡಲೇ ಕೊಂಡ್ಕೊಳ್ಳಲಿಕ್ಕೆ ಮಾಡಬೇಕು, ಕೂಡಲೇ ಮಾಡಬೇಕು. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ರೈತರು ಬಹಳಷ್ಟು ಅವ್ರು ಬೆಳೆದದನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಮಾರುಕಟ್ಟೆಗೆ. ನೀವು ಓಪನ್ ಭತ್ತ ತಗೊಳಕ್ ಮಾಡಿಲ್ಲ, ಈಗ ಭತ್ತ ಎಲ್ಲಿ ಮಾಡಿದ್ದೀರಿ? ಹಂಗೆ ಕೇಂದ್ರಗಳು ತೆಗೆದಿಲ್ಲ ಇನ್ನ, ಈಗ ತೆಗಿತೀವಿ ಅಂತ ನೆನ್ನೆ ತೀರ್ಮಾನ ಮಾಡಿದ್ದೀರಿ, ಇನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ರೈತರಿಗೆ ಹೇಳಿದ್ದೀರಿ, ಟೈಮ್ ಕೊಟ್ಟಿದ್ದೀರಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಸಮಿತಿನಲ್ಲಿ ಆಗಿರೋದು ಸರ್, 1ನೇ ತಾರೀಕಿಂದ ರಿಜಿಸ್ಟರ್ ಆಗಿದೆ, ದಟ್ ಪ್ರೊಕ್ಯೂರ್ಮೆಂಟ್ ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ಭತ್ತ. ಅದಾಯ್ತು ಈಗ ಮಧುಸ್ವಾಮಿ, ಆಯ್ತಪ್ಪ 1ನೇ ತಾರೀಕಿನಿಂದ ಕೊಂಡ್ಕೊಳ್ಳಕ್ ಹೇಳಿದಿರಿ, ಅಲ್ಲಿವರೆಗೂ ಭತ್ತ ಮಾರ್ಬಿಟ್ಟಿಲ್ಲ ಕೆಲವರೆಲ್ಲ ಅಲ್ಲ, ಈಗ ಈ 1ನೇ ತಾರೀಕು ಆಯ್ತು, ಅದಕ್ಕಿಂತ ಹಿಂದೆನೆ ಮಾರ್ಬಿಟ್ಟವ್ರೆ ಭತ್ತ ಬೆಳೆದವರು, ಅವ್ರಿಗೇನ್ ಸಿಕ್ತು? ಇದು ಒಂದಾಯ್ತ. ಎರಡನೇದು ಏನ್ ಮಾಡಿದಿರಿ? ಕೇಂದ್ರ ಸರ್ಕಾರದವರು ಹೇಳಿದ್ರು ಅಂತೇಳಿ 1,10,000 ಟನ್ ಕೊಂಡ್ಕೊಳ್ಳೋದು ಅಂತ ಮಾಡಿದ್ರಿ ಭತ್ತನ, ಬೇರೆಯವಕ್ಕೂ ಹಂಗೆ ನಿಗದಿ ಮಾಡಿದ್ದಾರೆ. ನೀವು ಅದ್ರ ಜೊತೆಗೆ 1,00,000 ಕೊಂಡ್ಕೊತೀವಿ ಅಂತ ಮಾಡಿದ್ದೀರಿ, 2,10,000 ಟನ್ ಕೊಂಡ್ಕೊತೀವಿ ಅಂತ ಮಾಡಿದ್ದೀರಿ. ಭತ್ತ ಬೆಳೆದಿರೋದು ಎಷ್ಟು ಈ ಸಾರಿ ಕೃಷಿ ಇಲಾಖೆಯವ್ರ ಪ್ರಕಾರ? 29,00,000 ಟನ್. ಅದರಲ್ಲಿ 2,10,000 ಕೊಂಡ್ಕೊಂಡ್ರಿ, ಉಳಿದದ ಭತ್ತ ಆ ರೈತರಿಗೆಲ್ಲ ಏನ್ ಮಾಡಬೇಕು? ಅದು ಏನು, ಸಣ್ಣ ರೈತರು, ಅತಿ ಸಣ್ಣ ರೈತರು, ಮೀಡಿಯಂ ರೈತರು, ಅವ್ರದ್ದು ಮಾತ್ರ 5 ಎಕರೆಗಿಂತ ಒಳಪಟ್ಟಿರೋರು, 5 ಎಕರೆಗಿಂತ ಮೇಲೆ
ಕೊಟ್ಟಿಲ್ಲ. ಅವರು ಒಂದ್ ಎಕರೆ ಒಂದೊಂದು 200-300 ಕ್ವಿಂಟಾಲ್ ಬರ್ಸೋದ್ರ ಬದಲು ಒಂದ್ ಎಕರೆಗೆ ಇಷ್ಟು ಕ್ವಿಂಟಾಲ್ ಅಂತ ತಗೊಳ್ಳಿ ಅಂದಿದ್ದೀವಿ ಸರ್. ಅವನ್ ಪಾಣಿಲಿ 10 ಎಕರೆ ಇದ್ರು ತಗೋತೀವಿ. ಇಪ್ಪತ್ತೊಂಬತ್ತು ಲಕ್ಷ ಟನ್ ಬೆಳೆದಿರೋದು ಎಸ್ 28 ಚಿಲ್ಲರೆ ಲಕ್ಷ ಇದೆ. ನಾವೇ ಹೇಳ್ತಿದೀವಿ 28 ಚಿಲ್ಲರೆ ಲಕ್ಷ ಬರಬಹುದು ಅಂತ ಆಂಟಿಸಿಪೇಟ್ ಆಗಿದೆ. 28 ಅಂತ ಇಟ್ಕೋಣ. ಆದ್ರೆ ನಮ್ಗೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಪ್ರೊಕ್ಯೂರ್ಮೆಂಟ್ ಬರ್ತದಷ್ಟು ಆಗ್ಲಿಲ್ಲ ಅಂತ ಹೇಳಿ ಟಾರ್ಗೆಟ್ ಅಷ್ಟಿದೆ. ನಿನ್ನೆ ನಾವು ಕ್ಲಿಯರ್ ಮಾಡಿದೀವಿ ಸೌದಿ ಅವರ ಪಾಲಿಸಿ ಇಸ್ ಟು ಬಿ ಚೇಂಜ್ ಮಾಡಿದ್ಮೇಲೆ ಈಗ ಅವರ ಆದಾಯ ದುಪ್ಪಟ್ಟು ಮಾಡಬೇಕು ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಕಡೆ ರಿಸ್ಟ್ರಿಕ್ಷನ್ಸ್ ಗಳಾಕ್ತಿರಿ. ಅದೆಂಗ ಆಗ್ತದೆ ರಿಸ್ಟ್ರಿಕ್ಷನ್ ಗಳಾಕಿದ್ರೆ? ಅಕ್ಯೂನ್ ಯು ಮೇಕ್ ದೇರ್ ಇನ್ಕಮ್ ಡಬಲ್ ದೇರ್ ಇನ್ಕಮ್ ಸಾಧ್ಯನೇ ಆಗೋದಿಲ್ಲ. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು ಬೇಕಾದಷ್ಟು ಬೆಳೆಗಳು ಈಗ ನೋಡಿ ಹತ್ತಿ ಎಷ್ಟು ಬೆಳಿಬಹುದು ಅಂತ ನಿರೀಕ್ಷೆ ಇದ್ದದ್ದು ಎಷ್ಟು ಗೊತ್ತಾ? 12,87,000 ಟನ್. ಆದ್ರೆ ಈ ಸಾರಿ ಆಯ್ತಾ ಇರೋದು ಅದು ಬಹಳ ಕಡಿಮೆ ಆಗ್ಬೋದು, 2 ಲಕ್ಷ ಚಿಲ್ಲರೆ ಆಗ್ಬಿಟ್ಟದೆ. ಬಿಕಾಸ್ ಆಫ್ ದಿ ಫ್ಲಡ್. ಸೊ ಇವನಿಗೆ ನ್ಯಾಯಯುತವಾದಂತ ಬೆಲೆ ಸಿಕ್ಕದೆ ಹೋದ್ರೆ 2 ಲಕ್ಷ ಚಿಲ್ಲರೆ ಬಂದಿದೆ ಕೈಗೆ, ಆ ಕೈಗೆ ಬಂದದ್ದು ಕೂಡ ಬಾಯಿಗೆ ಬರದೆ ಹೋದ್ರೆ ಗತಿ ಏನಾಗ್ಬೇಕು? ದಿಸ್ ಇಸ್ ದಿ ಪ್ರಾಬ್ಲಮ್. ನಾವು ರೈತರ ಸರ್ಕಾರ, ರೈತರ ಪರವಾಗಿದ್ದೀವಿ, ನೀವಾಗ್ಲಿ ನಾವಾಗ್ಲಿ ಯಾರೇ ಆಗ್ಲಿ ರೈತರ ಪರ ಇದ್ದೀವಿ. ರೈತರ ಸರ್ಕಾರ ಹೊಸ ನೀತಿ ತಗ ಬಂದಿದ್ದೀವಿ ರೈತರಿಗೆ. ವೆರಿ ಶೀಟ್ ಹ್ಯಾಸ್ ಇಟ್ ಬೀನ್ ಇನ್ ನಾವು ಮಾಡ್ತಾ ಇದೀವ ಅನ್ನೋದು ಬಹಳ ಮುಖ್ಯ. ಯು ಆರ್ ನಾಟ್ ಇಂಪ್ಲಿಮೆಂಟಿಂಗ್ ಇಟ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಈಗ ನೋಡಿ, ಭತ್ತ ಖರೀದಿ 1ನೇ ತಾರೀಕಿನಿಂದ ಯಾವತ್ತಿಂದ ಮಾಡಿದ್ದೀರಿ? ಕೇಂದ್ರಗಳು ಯಾವತ್ತು? ನಾವು ಲಾಸ್ಟ್ ಮಂತ್ 1ರಿಂದಲೇ ಆಗ್ಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ಮಾಡಿದ್ವಿ. ಸೀಸನ್ನು, ಹಾರ್ವೆಸ್ಟಿಂಗ್ ಸೀಸನ್ ಮುಗಿಲಿಲ್ಲ ಅಂತ ನವೆಂಬರ್ ಇಂದ ಮಾಡ್ಬೇಕಾದನ್ನ ಡಿಸೆಂಬರ್ 1ನೇ ತಾರೀಕಿಂದ ರಿಜಿಸ್ಟರ್ ಮಾಡೋದು, ನಾವು ಜನವರಿಯಿಂದ ಕೊಂಡ್ಕೊಳೋದಂತ ಹೇಳಿದ್ರು ಅವರು. ನಿನ್ನೆ ನಾವು ಡಿಸಿಷನ್ ತಗೊಂಡಿದೀವಿ. ಏನೀಗ ಎರಡೂ ಸೈಮಲ್ಟಿನಿಯಸ್ ಜೊತೆ ಜೊತೆನಲ್ಲೇ ಶುರು ಮಾಡಿ ಭತ್ತನ ಯಾರು ಬಂದಿದ್ದಾರೆ ಅವ್ರು ತಗೊಳ್ಳಿ ಅಂತೇಳಿ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀವಿ ಈಗ. ಸೊ ಅವರು ಆ್ಯಸ್ ಆನ್ ಟುಡೇ ಯು ಹ್ಯಾವ್ ಸ್ಟಾರ್ಟೆಡ್ ಪ್ರೊಕ್ಯೂರಿಂಗ್ ಭತ್ತ ಸರ್. ಅದನ್ನ ನಾವು ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಸರ್. ಸರಿ, ಯಾವತ್ತಿನಿಂದ ಅಂತ ಕೇಳಿದ್ದು ನಾನು. ನಿನ್ನೆ ಮೀಟಿಂಗ್ ಮಾಡಿದಾಗ ನಾವು ಹೇಳಿದ್ದು ಬರೀ ರಿಜಿಸ್ಟ್ರೇಷನ್ ಇಲ್ಲ, ಭತ್ತ ಮಾತ್ರ ಒಟ್ಟಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇರಲಿ ಕೊಂಡ್ಕೊಳಕ್ಕೆ ಶುರು ಮಾಡಿ ಡಿಸಿಷನ್ ತಗೊಂಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸು ಅನೌನ್ಸ್ ಆಗಿದೆ ಹೆಸರು ಖರೀದಿಗೆ, ಕಲಬುರಗಿನಲ್ಲಿ, ಬೀದರ್ನಲ್ಲಿ, ಯಾದಗಿರಿನಲ್ಲಿ ಸೆಂಟರ್ಸ್ ಮಾತ್ರ ಅನೌನ್ಸ್ ಆಗಿದೆ, ಒಂದು ಕೂಡ ಪ್ರಾರಂಭ ಆಗಿಲ್ಲ, ಪ್ರೊಕ್ಯೂರ್ಮೆಂಟ್ ಕೂಡ ಆಗಿಲ್ಲ. ಈಗ ಮತ್ತೆ ಇದು ರೈತರಿಗೆ ಆಗಲೇ ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಕೆಲವು ಜನ, ಬಹಳ ಜನ ಮಾರಾಟ ಮಾಡ್ಕೊಂಡಿದ್ದಾರೆ. 3 ತಿಂಗಳು ಬೇಕಾ ಅಧ್ಯಕ್ಷರೇ ಇವರಿಗೆ ಒಂದು ಖರೀದಿ ಮಾಡೋಕ್ಕೆ? ತಾವು ಹೇಳಿದ ನಿಜ, ನಾವು ಈ ತಿಂಗಳಲ್ಲ, ಇದು ಹಿಂದಿನ ತಿಂಗಳೇನೆ ರಿಜಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅನ್ನೋ ಭಾವನೆಯಲ್ಲಿ ಬಿ ಸಿ ಪಾಟೀಲ್ ಹೇಳಿಕೆ ಕೊಟ್ಟರು. ನಾನು ಸಿರಿಗುಪ್ಪಕ್ಕೆ ಹೋಗಿ ಸೆಂಟ್ರ್ ಉದ್ಘಾಟನೆ ಮಾಡಿದೆ, ಬಟ್ ಇಲ್ಲಿ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಅವತ್ತು ಆ ಕಮಿಟಿಲಿ ನಾನಿಲ್ಲ. ಡಿಸೆಂಬರ್ 1ರಿಂದ ಅಂತ ರೆಕಾರ್ಡ್ ಆಗಿತ್ತು ಅದು. ಬಟ್ ನಾವು ನವೆಂಬರ್ 1ರಿಂದ ರಿಜಿಸ್ಟರ್ ಮಾಡ್ತೀವಿ, ಡಿಸೆಂಬರಿಂದ ಪ್ರೊಕ್ಯೂರ್ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಮಾಡಿದ ನಿಜ. ಅದಕ್ಕೆ ಏನ್ ಮಾಡಿದ್ವಿ, ಈಗ ಡಿಸೆಂಬರ್ 1ರಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ಬೇಕಾಗಿತ್ತಾನೆ, ಶುರು ಮಾಡ್ಬಿಡಿ, ರಿಜಿಸ್ಟ್ರೇಷನ್ ಜನವರಿ ಎಂಡ್ ವರೆಗೆ ಮಾಡಿ ಪ್ರೊಕ್ಯೂರ್ಮೆಂಟ್ ಈಗ ಮಾಡಿ ಅಂತ ಹೇಳಿದೀವಿ. ಇಟ್ ಈಸ್ ಈಸ್ ಡೌಟ್. ಇಲ್ಲ ಸರ್, ಐ ತಿಂಕ್ ಇಟ್ಸ್ ಯಾರು ತಮ್ಗೆ ಬಹುಶಃ ತಪ್ಪು ಮಾಹಿತಿ ನೀಡಿರ್ಬೋದು. ಹೆಸರು ಬಗ್ಗೆ ನಾ ಹೇಳ್ತೇನೆ, ನಿನ್ನೆ ಸಬ್ ಕಮಿಟಿಲಿ ಮಾಡಿರೋದು ಇದು. ಅದು ಸ್ಟಿಯರಿಂಗ್ ಕಮಿಟಿ ಇದು ಮೀಟಿಂಗ್ ಆಗಿಲ್ಲ ಅಂತ ಅಧ್ಯಕ್ಷರೇ. ಅದು ಬೆಲೆ ನಿಗದಿ ಮಾಡ್ಲಿಕ್ಕೆ ಹೆಸರು ಗ್ರೀನ್ ಗ್ರಾಮ್ ಸರ್.
ಗ್ರೀನ್ ಗ್ರಾಮು ಮಾರ್ಕೆಟ್ ಅಲ್ಲಿ ಇಲ್ಲ ಸರ್. ನಾವು ನಿನ್ನೆ ಬಹಳ ಚರ್ಚೆ ಮಾಡಿದೀವಿ, ಹೆಸರು ಬೇಳೆನ ನಾವು ಜುಲೈ ಆಗಸ್ಟ್ ಒಳಗೆ ಕೊಳ್ಬೇಕು ಸರ್. ನಾನು ಆ ಏರಿಯಾದಿಂದ ಬರೋನು, ಗ್ರೀನ್ ಗ್ರಾಮ್ ಬರೋ ಸೀಸನ್ ಅಲ್ಲ ಇದು, ನಿಮ್ಗೆ ಗೊತ್ತು ಅಗ್ರಿಕಲ್ಚರ್. ಅದು ಮಾರುಕಟ್ಟೆಗೆ ಬರೋವಾಗ ಕೇಂದ್ರವನ್ನ ತೆರಿತೀವಿ ಅಂತ ಸರ್ಕಾರಿ ಆದೇಶ ಹೊರಡ್ರೂ ಕೂಡ ಕೇಂದ್ರನೇ ತೆಗಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಗ್ರಾಮ್ ಪ್ರೊಕ್ಯೂರ್ಮೆಂಟ್ ಅವಕಾಶ ಆಗೋಯ್ತು, ಈಗ ರೈತರು ಕಂಗಾಲ ಆಗ್ಬಿಟ್ಟಿದ್ದಾರೆ ನಮ್ ಕಡೆ. ಹೌದು, ಗ್ರೀನ್ ಗ್ರಾಮ್ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳ್ತಾ ಇರೋದು ಸರ್. ಇಲ್ಲ ಆಗ್ಲಿಲ್ಲ ಅದು ಗ್ರೀನ್ ಗ್ರಾಮ್ ಅಧ್ಯಕ್ಷರೇ ಅವರೇ ಒಪ್ಕೊಳ್ತಾ ಇದ್ದಾರೆ ಆಗಿಲ್ಲ ಅಂತ. ಖರೀದಿ ಕೇಂದ್ರ ಅನೌನ್ಸ್ ಮಾಡಿದ್ದು ಅವರು, ಬೆಲೆ ನಿಗದಿ ಮಾಡಿದ್ದು ಅವರು, ಖರೀದಿ ಆಗಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಕೇಳ್ತಾ ಇರೋದನ್ನು ಅಧ್ಯಕ್ಷರೇ. ಇದಕ್ಕೇನು ಉತ್ತರನೇ ಇಲ್ಲ ಅಧ್ಯಕ್ಷರೇ. ಇಲ್ಲ, ಯು ಆರ್ ಅಗ್ರೀಯಿಂಗ್ ಸರ್. ಇಲ್ಲ, ಯು ಆರ್ ಅಗ್ರೀಯಿಂಗ್ ಗವರ್ಮೆಂಟ್ ಹ್ಯಾಸ್ ನಾಟ್ ಪ್ರೊಕ್ಯೂರ್ಡ್ ಗ್ರೀನ್ ಗ್ರಾಮ್. ಯಾಕೆ ಆಗಿಲ್ಲ ಅಂದ್ರೆ ನಾನು ಹೇಳಿದೆ, ನಾನು ಪ್ರೊಕ್ಯೂರ್ ಆಗಿಲ್ಲ ಅಂತ. 7,301 ರೈತರು ರಿಜಿಸ್ಟರ್ ಮಾಡಿಸಿದ್ರು, ಆದರೆ ಅವತ್ತೇ ಮಾರ್ಕೆಟ್ ಪ್ರೈಸು ನಮ್ಮ ಸಪೋರ್ಟ್ ಪ್ರೈಸ್ಗಿಂತ ಜಾಸ್ತಿ ಇತ್ತು, ಪ್ರೊಕ್ಯೂರ್ಮೆಂಟ್ ಆಗಲಿಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಸರ್. ಮಿಸ್ಗೈಡೆಡ್ ನಿಮ್ಮ ಅಧಿಕಾರಿಗಳು, ನಿಮಗೆ ಸಪ್ ಮಾಹಿತಿ ಕೊಡ್ತಾ ಇರಬಹುದು. 7,000 ಆಗಿದೆ ಅಂತ ಹೇಳಿ ಯಾಕೆ ಅನೌನ್ಸ್ ಮಾಡಿದ್ರಿ? ಬೆಂಬಲ ಬೆಲೆ ಯಾಕೆ ಅನೌನ್ಸ್ ಮಾಡಿದ್ರಿ ಸರ್? ಈ ಪ್ರಿಯಾಂಕ ಅವರೇ, 7,301 ಜನ ರಿಜಿಸ್ಟರ್ ಮಾಡಿರೋದು ನಿಜ, ಆದ್ರೆ ಯಾರು ತರಲಿಲ್ಲ ನಮ್ಗೆ ಗ್ರೀನ್ ಗ್ರಾಮು. ನಾವು ಪ್ರೊಕ್ಯೂರ್ ಮಾಡಿಲ್ಲ, ತರಲಿಲ್ಲ ಅಲ್ಲ ಸರ್, ಇವ್ರು ಓಪನ್ ಮಾಡಿಲ್ಲ ಖರೀದಿ ಕೇಂದ್ರಗಳು. ಓಪನ್ ಮಾಡಿದ್ರೆ ಅಲ್ವಾ ತರೋದು? ಮಧ್ಯಾಹ್ನದಲ್ಲಿ ಮಾತಾಡ್ತೀನಿ. ಮಾಡಿದ್ವಲ್ಲ ಸರ್ ನಾವು? ಇಲ್ಲ ಸರ್, ಕೇಳಿ ತಮ್ಮ ಅಧಿಕಾರಿಗಳಿಗೆ ಕೇಳ್ತೀವಿ. ಇನ್ಫ್ಯಾಕ್ಟ್ ಸ್ಟಿಯರಿಂಗ್ ಕಮಿಟಿ ಮೀಟಿಂಗ್ ಕೂಡ ಆಗಿಲ್ಲ ಅಂತ ಅವರೇ ಹೇಳಿದ್ರು ನಮ್ಮ DC ಅವರು. ಅದಕ್ಕೆ ನಮ್ಮ ರೈತರು ಸಾಯ್ತಾ ಇದ್ದಾರೆ ಅಧ್ಯಕ್ಷರೇ, ಲ್ಯಾಕ್ ಲಸ್ಟರ್ ಆಟಿಟ್ಯೂಡ್ ಅಷ್ಟೇ. ಇನ್ನೊಂದು ಕಾಲ ಮಾತಾಡಿ ಮಾತಾಡಿ ಸರ್. ಏನ್ ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿದಾರೆ ಸರ್ ಅಷ್ಟೇ. ಇನ್ನೇನು ಕರೆಕ್ಟ್ ಅವ್ರು ಹೇಳೋದು, ನೀವು ಹೇಳೋದು ಕರೆಕ್ಟ್ ಆಗಿದೆ. ಯಾವಾಗ ಉದ್ದು ಹೆಸರು ಬಂತು ಆಗ ಖರೀದಿ ಕೇಂದ್ರಗಳನ್ನ ಮಾಡಲಿಲ್ಲ ಇವರು. ಖರೀದಿಗಳ ಕೇಂದ್ರ ಮಾಡದೇ ಇರೋದ್ರಿಂದ ಈಗ ಮಾಡಕ್ ಹೋದ್ರೆ ಸಿಕ್ಕಲ್ಲ, ಅದು ಮಾರ್ಕ ಬಿಟ್ಟಿದ್ದಾರೆ ಸರ್. ಇವ್ರು ಏನ್ ಮಾಡಿದ್ರು, ಖರೀದಿ ಕೇಂದ್ರನ ಅನೌನ್ಸ್ ಮಾಡಿದ್ರು, ಅನೌನ್ಸ್ ಮಾಡಿದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಮತ್ತೆ ಖರೀದಿ ಮಾಡಿಲ್ಲ. ತೆರೀನೇ ಇಲ್ಲ, ಒಂದು ತೆರೆದ್ರೆ ಹೋಗಿ ಮಾರ್ಬೋದಲ್ಲ ಸರ್. ಅವ್ರು ಹೇಳೋದು ಮಾರ್ಕೆಟ್ ರೇಟ್ ಜಾಸ್ತಿ ಇತ್ತು ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ರೇಟ್ ಅವ್ರು ಹೇಳಿದ್ ಸಚಿವರು ಹೇಳಿದ್ ನಾ ಕೇಳಿಸ್ಕೊಂಡ್ರು. ಈಗ ಯಾವ್ಯಾವ ಬೆಳೆಗಳನ್ನ ಯಾವ್ಯಾವ ಸೀಸನ್ ಅಲ್ಲಿ ಮಾಡ್ತಾರೆ, ಈಗ ಜೂನ್ ತಿಂಗಳಲ್ಲೇ ಮಾಡಿದ್ದಾರೆ ಇದನ್ನ. ಯಾಕೆ ಜೂನ್ ನಲ್ಲಿ ಮಾಡ್ತಾರೆ? ಕೆಲವೆಲ್ಲ ಜುಲೈನಲ್ಲಿ ಬರ್ತವೆ ಬೆಳೆ, ಕೆಲವು ಜೂನ್ ನಲ್ಲಿ ಬರ್ತವೆ, ಕೆಲವು ಆಗಸ್ಟ್ ನಲ್ಲಿ ಬರ್ತವೆ. ಅದಕ್ಕೋಸ್ಕರವಾಗಿ ಮೊದಲೇ ಈ ಮುಂಗಾರು ಬೆಳೆಗಳನ್ನ MSP ನಿಗದಿ ಮಾಡಿಬಿಡ್ತಾರೆ. ಯಾವ ಬೆಳೆ ಯಾವಾಗ ಬರ್ತದೆ, ಉದ್ದು ಹೆಸರು ಯಾವಾಗ ಬರ್ತದೆ, ಆ ಕಾಲದಲ್ಲಿ ಕೇಂದ್ರಗಳನ್ನ ತೆಗಿಬೇಕು. ಕೇಂದ್ರಗಳು ತಗೊಂಡು ರೈತರಿಗೆ MSP ಕೊಡಬೇಕು. MSP ಕೊಟ್ಟು ಕೊಂಡ್ಕೊಂಡ್ರೆ ಪಾಪ ಅವ್ರಿಗೆ ಸಿಗುತ್ತೆ. ಯಾವಾಗಲೂ ಮಾರುಕಟ್ಟೆನಲ್ಲಿ APMC ನಲ್ಲೂ ಕೂಡ ಅಥವಾ ಹೊರಗಡೆ ಕೂಡ ರೈತರು ಮಾರ್ತಾರಲ್ಲ, ಇದಕ್ಕಿಂತ MSP ಕಡಿಮೆ ಇರ್ತದೆ ರೇಟು. ರೈತರಿಗೆ 500 ರೂಪಾಯಿ, 1,000 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಒಂದೊಂದು ಕ್ವಿಂಟಾಲ್ಗೆ ಕಡಿಮೆ ಆಗ್ತದೆ. ಸೊ ಇದರಿಂದ ರೈತರಿಗೆ ಕಷ್ಟ ಸಿಕ್ಕಾಗಲ್ಲವ್ರು ಯಾರು? ರೈತರು ಕಷ್ಟ ಸಿಕ್ಕಾಕತ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಭತ್ತ ಈಗ ಪ್ರಾರಂಭ ಮಾಡಿದ್ದಾರೆ, ಇಷ್ಟೊತ್ತಿಗೆ ಆಗಲೇ ಕೆಲವರು ಆಗಲೇ ಎಷ್ಟೋ ಲಕ್ಷ ಟನ್ ಮಾರ್ಕೋಬಿಟ್ಟಿದ್ದಾರೆ ಭತ್ತನ. ಅವ್ರಿಗೆಲ್ಲ ಬರೋದಿಲ್ಲ MSP ರೇಟ್ ಬರೋದಿಲ್ಲ. MSP ರೇಟ್ ಸಿಕ್ಕಲ್ಲ ಅವ್ರಿಗೆ, ಈಗಾಗಲೇ ಮಾರ್ಕೆಟ್ ಇರೋರಿಗೆ APMC ತಗೊಂಡೋಗಿ ಮಾರಿದ್ದಾರೆ, ಆದರೂ ಸಿಗೋದಿಲ್ಲ. ಯಾಕಂದ್ರೆ ಖರೀದಿ ಕೇಂದ್ರಗಳು ಇರ್ತಿರ್ಲಿಲ್ಲ. ಆಮೇಲೆ ನಾನು ಅದಕ್ಕೆ ಡಿಮ್ಯಾಂಡ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಕೊಂಡ್ಕೋತಿರಲ್ಲ ಭತ್ತ ಕೊಂಡ್ಕೋತಿರಲ್ಲ, 1,888 ಕೋಟಿ ಮತ್ತು 1,868 ಕೋಟಿ ಎರಡು ರೇಟ್ ನಿಗದಿ ಮಾಡಿದ್ದಾರೆ. 1,868 ಕೋಟಿ ಸಾಮಾನ್ಯ ಭತ್ತ Grade 1 ಅವ್ರಿಗೆ 1,888 ಕೋಟಿ ನಿಗದಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ,
ಇದು ಬಹಳ ಕಡಿಮೆ ಆಯ್ತು ಅಂತ ಹೇಳಿ ಒಂದ್ ಕ್ವಿಂಟಾಲ್ಗೆ 700 ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದಾರೆ. ಎಂಎಸ್ಪಿ ನಿಗದಿ ಮಾಡಿದಾರಲ್ಲ, ನಾನು ಕೂಡ ಈ ಸರ್ಕಾರನ ಒತ್ತಾಯ ಮಾಡ್ತೀನಿ, ನೀವು ರೈತರ ಪರವಾಗಿರೋರು ಅಂತ ಹೇಳ್ಕೊತೀರಿ, ಕನಿಷ್ಠ ಕನಿಷ್ಠ 500 ರೂಪಾಯಿಯನ್ನ ಕೊಡಬೇಕು ನೀವು ಇನ್ ಅಡಿಷನ್ ಟು ಎಂಎಸ್ಪಿ. 1888 ರೂಪಾಯಿ, 1868 ರೂಪಾಯಿ ಇವೆರಡರ ಜೊತೆಗೆ ಪ್ಲಸ್ 500 ರೂಪಾಯಿ ಸೇರಿಸಿ ಕೊಡಬೇಕು. ಆಗ ಮಾತ್ರ ರೈತರಿಗೆ ಸ್ವಲ್ಪ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ರೈತರ ನೆರವಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆಮೇಲೆ ಜೋಳ ನೋಡಿ, ಬೆಂಬಲ ಬೆಲೆ ಘೋಷಿಸಿರೋದು 2620 2640, ಮಾರುಕಟ್ಟೆನಲ್ಲಿ ಮಾದರಿ ಬೆಲೆ ಎಷ್ಟಿದೆಯಪ್ಪ ಅಂತಂದ್ರೆ 1942. ಎಷ್ಟು ರೂಪಾಯಿ ಕಡಿಮೆ ಆಯಿತು? 58 + 620 640 ಅಂದ್ರೆ ಸುಮಾರು 700 ರೂಪಾಯಿ ಕಡಿಮೆ ಆಗ್ಬಿಡ್ತು ಅವನಿಗೆ. ಇದು ಕೊಂಡ್ಕತ್ತಾ ಇಲ್ಲ ನೀವು, ಜೋಳ ಕೊಂಡ್ಕತ್ತಾ ಇಲ್ಲ. ಆಮೇಲೆ ರಾಗಿ 3395 ಘೋಷಣೆ ಮಾಡಿದ್ದೀರಿ, ಈಗ ರಾಗಿ ಬರ್ತಾ ಇದೆ ನಿಮ್ಗೆಲ್ಲ, ನಿಮ್ ಕಡೆನೂ ತುಮಕೂರಿನಲ್ಲೂ ಬರ್ತಾ ಇದೆ, ಕೋಲಾರದಲ್ಲಿ ಬರ್ತದೆ, ಮೈಸೂರಿನಲ್ಲಿ ಬರ್ತದೆ, ಹಾಸನದಲ್ಲಿ ಬರ್ತದೆ, ಚಿಕ್ಕಬಳ್ಳಾಪುರದಲ್ಲಿ ಬರ್ತದೆ, ಈ ಎಲ್ಲ ತುಮಕೂರಿನಲ್ಲಿ ಬರ್ತದೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಗಿ ಬೆಳೀತಕ್ಕಂಥ ಜಿಲ್ಲೆಗಳು. ಈಗ ಬಂದ್ಬಿಟ್ಟಿದೆ, ಮಳೆ ಬಿದ್ದು ಎಲ್ಲ ಕೆಳಗಡೆ ಬಿದ್ದೋಗಿ ಮೊಳಕೆ ಎಲ್ಲ ಬಂದ್ಬಿಟ್ಟವಕ್ಕೆ, ಕೆಲವು ಕಡೆ ರಾಗಿ ಕೆಲವು ಕಡೆ ಇದಾಗ್ಬಿಟ್ಟು ಕೊಳತೋಗ್ಬಿಟ್ಟಿದ್ದಾವೆ. ಸೊ ಈಗ ನೀವು ಇವ್ರು ಕೊಂಡ್ಕೊಳ್ಳದೆ ಹೋದ್ರೆ 3395 ರೂಪಾಯಿ ನಿಗದಿ ಮಾಡಿದ್ದಾರೆ ಎ ಪಿ ಎಂ ಸಿನಲ್ಲಿ, ಮತ್ತೆ ಹೊರಗಡೆ ಎಷ್ಟಿದೆ ಗೊತ್ತಾ ಬೆಲೆ? 1800 ರೂಪಾಯಿ. ಎಷ್ಟು ಕಡಿಮೆ ಆಯಿತು ರೈತನಿಗೆ? ಯಾಕೆ ಇದನ್ನ ಯಾಕೆ ಕೊಂಡ್ಕೊಳ್ಳಲ್ಲ? ಸರ್ಕಾರ ಯಾಕೆ ಕೊಂಡ್ಕೊಳ್ಳಲ್ಲ? ರಾಗಿನ ನಾವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದೀವಿ, 15 ತಾರೀಕಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳಿದೀವಲ್ಲ, ರಾಗಿ ಸ್ಟಾರ್ಟ್ ಮಾಡಿದೀವಿ ಸರ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಕೊಂಡ್ಕೊಂಡಿಲ್ಲ, ಕೊಂಡ್ಕೊಂಡಿಲ್ಲ ಅಂದ್ರೆ ರಾಗಿ ಇನ್ನ ಹಾರ್ವೆಸ್ಟ್ ಆಗ್ತಾ ಮಾರಾಟ ಮಾಡ್ತಾವ್ರೆ ಕೆಲವು ಕಡೆ, ಎಲ್ಲ ಬಹಳ ಕಡಿಮೆ ಸರ್. ಇನ್ನ ನಮ್ದು ರಾಗಿ ಸೀಸನ್ ಉಚಿತವಾಗಿ ಕೊಂಡ್ಕೊಂಡ್ರಿ ಅಂತ ನಿಮ್ಗೆ ತೊಂದ್ರೆ ಏನು? ರಾಗಿ ಅಲ್ಲ, ರಾಗಿ ಮಾರುಕಟ್ಟೆ ಬರ್ತಿದ್ದಾಗಲೇ ಕೊಂಡ್ಕೊಂಡ್ರಿ ಏನ್ ತೊಂದ್ರೆ? ಬಂದಿಲ್ಲ, ಕಟಾವ್ ಆಯ್ತಿದ್ದಾಗಲೇ ಕೇಂದ್ರಗಳು ತೆಗಿಯಕ್ಕೆ ಏನ್ ತೊಂದ್ರೆ? ನಾವು ತಯಾರಾಗಿದ್ದೀವಿ, ರಾಗಿ ಇನ್ನು ಸುಗ್ಗಿ ಕಾಲ ಮುಗ್ದಿಲ್ಲ. ನಾವು ಐನೋ ನಾನು ನನಗೂ ರಾಗಿ ಬೆಳೆ ಡಿಸೆಂಬರ್ ಕೊನೆಯವರೆಗೆ ಜನವರಿನಲ್ಲಿ ಎಲ್ಲ ಪೂರ್ಣ ಕಟಾವ್ ಇದಾಗ್ಬಿಡ್ತದೆ ಅಂತ ಒಕ್ಕಣೆ ಎಲ್ಲ ಆಗ್ಬಿಡ್ತವೆ. ಹೌದು, ಡಿಸೆಂಬರ್ 15ರಿಂದ ಕೊಳ್ತೀವಲ್ಲ. ಈಗ ಕೆಲವು ಕಡೆ ಮಾರಾಟ ಮಾಡ್ತಾ ಇದಾರೆ ಈಗಾಗಲೇ. ಈಗ ಹೋಗಿ ನೀವ್ ನಿಮ್ಮ ಎ ಪಿ ಎಂ ಸಿಗೆ ಹೋಗಿ ಬರ್ರಿ, 15ರಿಂದ ರಾಗಿ ಅಲ್ಲಿ ಮಾರಾಟ ಆಗ್ತಾ ಇದೆಯಲ್ಲ ಅಂತ ನೋಡ್ಕೊಬರಿ ನನಗೆ ಉತ್ತರ. ಯಾರೋ ಮೊದ್ಲೇ ಹಾಕಿದ್ದವ್ರು ಮಾರ್ತಾರೆ, ಸೀಸನ್ ಸ್ಟಾರ್ಟ್ ಆಗಿದೆ, ರಾಗಿ ನಾವು ಬಹಳ ಹುಷಾರು. ಆಮೇಲೆ ಕೆಲವರು ನೀರಾವರಿ ಜಮೀನುಗಳಲ್ಲಿ ಬೆಳೀತಾರೆ, ಪಂಪ್ ಸೆಟ್ ಗಳಲ್ಲಿ ಬೆಳೀತಾರೆ ರಾಗಿನ. ಅದೇನು ಹೊಲಗಳಲ್ಲಿ ಬೆಳೆಯೋದು ಆಗ ಡಿಸೆಂಬರ್ಗೆ ಜನವರಿಗೆ ಕಟಾವ್ ಇದ್ ಮಾಡ್ತಿದ್ರು, ಒಕ್ಕಣೆ ಮಾಡ್ತಿದ್ರು. ಈಗ ಹಂಗಿಲ್ಲ, ಯಾವ ಕಾಲದಲ್ಲಾದ್ರೂ ಬೆಳೀತಾರೆ ರಾಗಿನ. ಗೊತ್ತಿರೋದೇ ಇಲ್ಲ, ಹಾರ್ವೆಸ್ಟಿಂಗ್ ರಾಗಿ ಮುಗಿದು ಕಣ ಮುಗಿದು ನಾವೆಲ್ಲ ನೆಟ್ಗಾಗೋದು ಸಂಕ್ರಾಂತಿ ಅಷ್ಟಕ್ಕೆ. ಅದಕ್ಕೆ ಅದಕ್ಕೆ ಸಂಕ್ರಾಂತಿ ಅಂತ ಹಬ್ಬ ವಸ್ತ್ರ ಹೆಸರು ಇಟ್ಕೊಂಡಿದ್ದು. ರಾಗಿನ ನವೆಂಬರ್ ಎಂಡಲ್ಲಿ ಡಿಸಿಷನ್ ತಗೊಂಡು ಈಗ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಡಿಸೆಂಬರ್ 15ರಿಂದ ನಾವು ತಗೊಳಕ್ಕೆ ತೀರ್ಮಾನ ಮಾಡಿದ್ದೀವಿ, 15ರಿಂದ ತಗೋತೀವಿ. ಸೊ ಬತ್ತಿದ್ದು ಹೇಳದ್ನಲ್ಲ ನೀವು ಕೇಳಿಸ್ಕೊಂಡ್ರ 500 ರೂಪಾಯಿ ಹೆಚ್ಚಾಗಿ ಕೊಡಬೇಕು. ಮಹಾರಾಷ್ಟ್ರದವ್ರು ಕೊಡ್ತಾ ಇದ್ದಾರೆ 700 ರೂಪಾಯಿನ, ಮಹಾರಾಷ್ಟ್ರದವರು 700 ರೂಪಾಯಿ ಎಂಎಸ್ಪಿ ಮೇಲೆ ಕೊಡ್ತಾ ಇದ್ದಾರೆ. ವೈನಾಡ್ ಕರ್ನಾಟಕ ಗೌರ್ಮೆಂಟ್ ಅವರ್ ಸ್ಟೇಟ್ ಇಸ್ ನಾಟ್ ಎ ಪೂರ್ ಸ್ಟೇಟ್. ಕುಡಿ, ಹೆಚ್ಚಾಗಿ ಕುಡಿ, 500 ರೂಪಾಯಿ ಕೊಟ್ರೆ ಏನು ಹೋಗೋದಿಲ್ಲ, ರೈತರು ಕೊಟ್ರೆ ಏನು ನಷ್ಟ ಆಗಲ್ಲ. ಹಾಗೇನೆ ಮೆಕ್ಕೆಜೋಳ, ಮೆಕ್ಕೆಜೋಳಕ್ಕೆ ನಿಮ್ಗೆ ಇದಿಲ್ಲ ಎಂತದು ಎಂ ಎಸ್ ಪಿ ಇಲ್ಲ. ಅವರು ಇವತ್ತು ಮೆಕ್ಕೆಜೋಳ
ಅಟ್ಲೀಸ್ಟ್ ಬೆಂಬಲ ಬೆಲೆ 1850 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ, ಇನ್ನು ಮಾರುಕಟ್ಟೆಗೆ ತಗತಾ ಇಲ್ಲ. 1400 ರೂಪಾಯಿ ಮಾರುಕಟ್ಟೆಯಲ್ಲಿ ಹೋಗ್ತಾ ಇದೆ. ಮೆಕ್ಕೆಜೋಳ ಆಲೆ ಬಂದು ಒಂದ್ ತಿಂಗಳಾಗೋಯ್ತು ಅನ್ನೋ ಕಾಣಿಸುತ್ತೆ. ನಾವು ಬೆಳೆದಿಲ್ಲ, ನಾನು ಯಾವಾಗಲೂ ಮೆಕ್ಕೆಜೋಳ ಬೆಳೆದಿಲ್ಲ, ನಾನು ಒಂದ್ ತಿಂಗಳಾಗ್ಬಿಟ್ಟದೆ ಅಂತ ಅನ್ಸುತ್ತೆ. ಆಮೇಲೆ ಉರುಳಿ, ಉದ್ದು, ಹೆಸರು 7196 ರೂಪಾಯಿ ಹೆಸರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿರೋದು, ಆದರೆ ಮಾರುಕಟ್ಟೆಯಲ್ಲಿ 4674 ರೂಪಾಯಿ. ದಟ್ ಮೀನ್ಸ್ ಟು ಶೇ ನಿಯರ್ಲಿ 3000 ರುಪೀಸ್ ಪಾಪ ನಷ್ಟ ಆಗ್ತದೆ ಅವರಿಗೆ. ಕಡಲೆಕಾಯಿ ತಗತಾ ಇದ್ದೀರಿ, 5275 ನಿಗದಿ ಮಾಡಿದ್ದಾರೆ, ಆದರೆ ಮಾರುಕಟ್ಟೆ ಬೆಲೆ ಇರತಕ್ಕಂಥದ್ದು 4121 ಎ ಪಿ ಎಂ ಸಿನಲ್ಲಿ ಹೊರಗಡೆ ಕೊಂಡ್ಕೊಳ್ತಾ ಇರ್ತಕ್ಕಂಥದ್ದು. ದಟ್ ಮೀನ್ಸ್ ಟು ಶೇ ಸುಮಾರು 1200 ರೂಪಾಯಿ ನಷ್ಟ ಆಗುತ್ತೆ ಒಂದು ಕ್ವಿಂಟಾಲ್ಗೆ. ಅದೇ ರೀತಿ ಎಳ್ಳು, ಅದೇ ರೀತಿ ಸೋಯಾಬೀನ್, ಇವೆಲ್ಲವೂ ಕೂಡ ಮಾರುಕಟ್ಟೆ ಬೆಲೆಗಿಂತ ಎಂ ಎಸ್ ಪಿ ಜಾಸ್ತಿ ಆಗಿರೋದ್ರಿಂದ ಇವಕ್ಕೆ ನೀವು ಎಂ ಎಸ್ ಪಿ ಕೊಂಡ್ಕೊಳ್ಳಿಕ್ಕೆ ಯಾವ್ಯಾವ ಅಟ್ಲೀಸ್ಟ್ 17 ಇದಾವಲ್ಲ, 17 ನಾನು ತೆಗೀರಿ. ಈಗ ಎಲ್ಲ ಕಟಾವ್ ಮುಂಗಾರು, ಇದು ಮುಂಗಾರು ಬೆಳೆಗಳಿಗೆ ಮಾತ್ರ ನಿಗದಿ ಮಾಡಿರೋದು ಎಂ ಎಸ್ ಪಿನ, ನಾಟ್ ಹಿಂಗಾರು ಬೆಳೆಗಲ್ಲ. ಮುಂಗಾರು ಬೆಳೆಗಳೆಲ್ಲ ಬಂದ್ಬಿಡ್ತವೆ ಡಿಸೆಂಬರ್ ಅಷ್ಟೊತ್ತಿಗೆ, ಯಾವುದು ಉಳಿಯಲ್ಲ. ನವಂಬರ್ ಡಿಸೆಂಬರ್ನಲ್ಲಿ ಮುಂಗಾರು ಬೆಳೆಗಳೆಲ್ಲ ಬಂದ್ಬಿಡ್ತವೆ. ಏನ ಕೃಷ್ಣಪ್ಪ ಕೃಷ್ಣ, ಮುಂಗಾರು ಬೆಳೆ ಎಲ್ಲ ಯಾವಾಗ ಬರೋದು? ಅಕ್ಟೋಬರ್ ನವಂಬರ್. ಈಗ ಅವ್ರು ಹೇಳ್ದಾಗೆ ಈ ಹೆಸರು ಕಾಳು ಇವೆಲ್ಲ ಇದಾವಲ್ಲ ಸರ್, ಅವು ಆಗಸ್ಟ್ಗೆ ಮಾರ್ಕೆಟ್ಗೆ ಬಂದ್ಬಿಡ್ತವೆ. ಇನ್ನು ಉಳಿದಿದ್ದವೆಲ್ಲ ನವೆಂಬರು ಡಿಸೆಂಬರು ಸ್ವಲ್ಪ ಜನವರಿವರೆಗೂ ಬರ್ತವೆ ಸರ್. ಜನವರಿಗೆ ಕ್ಲೋಸ್ ಆಗುತ್ತೆ ಅಲ್ಲಿಗೆ. ಫೆಬ್ರವರಿಯಲ್ಲಿ ಹಿಂಗಾರು ಬೆಳೆಗಳು ಅಂದರೆ ಕಡಲೆ, ಎಸ್ಪೆಷಲಿ ಕಡಲೆ ಜಾಸ್ತಿ ಬೆಳಿತೀವಿ ಹಿಂಗಾರಿನಲ್ಲಿ, ಅವೆಲ್ಲ ಫೆಬ್ರವರಿಯಿಂದ ಮಾರ್ಕೆಟ್ಗೆ ಬರೋಕ್ಕೆ ಶುರುವಾಗುತ್ತೆ. ಜನವರಿಗೆ ಹಾರ್ವೆಸ್ಟು ಕ್ಲೋಸ್ ಆಗೋಗುತ್ತೆ ಸರ್, ಪೋಸ್ಟ್ ಹಾರ್ವೆಸ್ಟು ಕ್ಲೋಸ್ ಆಗೋಗುತ್ತೆ. ಡಿಸೆಂಬರು ಜನವರಿ ಪೀಕು. ಅದರಿಂದ ಮನೆ ಅಧ್ಯಕ್ಷರೇ, ಇವಲ್ಲೆಲ್ಲ ನೀವು ಯಾವ್ಯಾವುದು 13 ಉತ್ಪಾದನೆಗಳನ್ನು ಎಂ ಎಸ್ ಪಿ ಅಡಿನಲ್ಲಿ ತಂದಿದ್ದೀರಿ, ಎಂ ಎಸ್ ಪಿ ಅಡಿನಲ್ಲಿ ತಂದಿರತಕ್ಕಂಥವನ್ನ ಎಲ್ಲನೂ ಕೂಡ ಈಗ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್. ಅಫ್ಕೋರ್ಸ್ ಇನ್ನು ಉಳಿದ ಪಾಪ ಉಳಿದಿರೋ ಇದಕ್ಕೆಲ್ಲ ಕೂಡ ಅವ್ರು ಬೆಳೆದಿರ್ತಕ್ಕಂಥದ್ದಕ್ಕೆ ನ್ಯಾಯ ಸಿಗಲಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಇಲ್ಲದೆ ಹೋದರೆ ದಿ ಫಾರ್ಮರ್ಸ್ ವಿಲ್ ಬಿ ಪುಟ್. ಈಗ ತೊಗರಿ ಬರ್ತದೆ, ಈಗ ಶುರುವಾಗಿದೆ, ಈಗ ಅಲ್ಲೇ ತೊಗರಿ ಬಂದಿದೆ. ತೊಗರಿಗೆ ಕೂಡ ಒಂದು ಬೋರ್ಡ್ ಮಾಡಿದ್ದೀರಿ, ಅದೇ ಅಲ್ಲ ಒಂದು ಇದಿದೆ ತೊಗರಿ ಎಂಥದ್ದು ಖರೀದಿ ಎಂತ ಎಂತ ಬೋರ್ಡ್ ಅದು, ಹಾ ತೊಗರಿ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ. ಆ ಅಭಿವೃದ್ಧಿ ಮಂಡಳಿ ಅದು ಕೂಡ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಏನ್ ಮಾಡ್ತಾ ಇದ್ದೀರಿ, ಒಬ್ಬರಿಗೆ 20 ಕ್ವಿಂಟಾಲ್ ಅಂತ ಮಾಡಿದ್ದೀರಿ ಅಲ್ವಾ, ಇನ್ನು ಜಾಸ್ತಿ ಬೆಳೀತಾರೆ. ಚೀಫ್ ಮಿನಿಸ್ಟರ್ ಒಂದ್ಸಾರಿ ಇದಕ್ಕೆ ಹೋಗಿದ್ದಾಗ, ಬೀದರ್ಗೆ ಹೋಗಿದ್ದಾಗ, ನಾವು ಅದನ್ನ ವಿಲ್ ಮೇಕ್ ಇಟ್ ಡಬಲ್ ಅಂತ ಹೇಳಿದ್ರು, 40 ಕ್ವಿಂಟಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿ 40 ಕ್ವಿಂಟಾಲ್ ಮಾಡಿ, ಅವರೇ ಹೇಳಿದ್ದದು, ನಾನು ಹೇಳಿದ್ದಲ್ಲ. ನೋನೋ, ಇವ್ರು ಏನು ಹೇಳಿದ್ರು, ಕೇಂದ್ರಕ್ಕೆ ಬರೀತೀವಿ ನಾವು 40 ಕ್ವಿಂಟಾಲ್ಗೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬೀದರ್ನಲ್ಲಿ ಈ ಮೇಡ ಸ್ಟೇಟ್ಮೆಂಟ್. ಐ ಡೋಂಟ್ ನೋ ಅಟ್ ವಾಟ್ ಪಾಯಿಂಟ್ ಆಫ್ ಟೈಮ್, ಯಾವ ತಾರೀಕು ಗೊತ್ತಿಲ್ಲ, ಮರೆತು ಬಿಟ್ಟಿದ್ದೀನಿ ನಾನು. ಬಟ್ ನಾನು ಅಲ್ಲಿ ಹೋಗಿದ್ದಾಗ ಪಾಪ ಸತ್ತೋಗ್ಬಿಟ್ಟಿದಾರ ಇವರು, ಆ ಕಮ್ಯುನಿಸ್ಟ್ನವ್ರು ಇದ್ರಲ್ಲ, ಮಾಡ್ತಾ ಇದ್ರು. ಆ ಚಳವಳಿ ಮಾಡ್ತಿದ್ದ ಜಾಗಕ್ಕೆ ಹೋದೆ, ನೀವೇನಪ್ಪ ನಿಮ್ದು ಡಿಮ್ಯಾಂಡ್ ಅಂತ ಕೇಳಿದೆ. ಸರ್, ಈಗ 20 ಕ್ವಿಂಟಾಲ್ ಮಾಡಿಬಿಟ್ಟಿದ್ದಾರೆ, ಕನಿಷ್ಠ 40 ಕ್ವಿಂಟಾಲ್ ಆರು ಮಾಡಬೇಕು, ಒಬ್ಬರಿಗೆ 20 ಕ್ವಿಂಟಾಲ್ ಅಂತ ಮಾಡಿಬಿಟ್ಟಿದ್ದಾರೆ, 40 ಕ್ವಿಂಟಾಲ್ ಆರು ಮಾಡಬೇಕು. ಇಲ್ಲ ಸರ್, ಅದೇನಾಗಿತ್ತು, 10 ಕ್ವಿಂಟಾಲ್ ಇತ್ತು, 10 ಕ್ವಿಂಟಾಲ್ ಇದ್ದು 20 ಕ್ವಿಂಟಾಲ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಮಾಡಿರ್ಲಿಲ್ಲ. ಇಲ್ಲ ಇಲ್ಲ, ಎಲ್ಲಾ ಖರೀದಿ ಆಗ್ತದೆ ನೀವು ಮಾಡಿದ್ ಯಾವಾಗ
ನೀವು ಮಾಡಿದ್ ಯಾವಾಗ ಅಂತ ಹೇಳಿದ್ರೆ ಕಂಡ್ರೆ ಅವರು ಹೇಳಿದ್ ನಿಜ ಮಾಡಿದ್ ಯಾವಾಗ ಅಂತ ಹೇಳಿದ್ರೆ ಒಂದ್ ನಿಮಿಷ ನೀವು ಮಾಡಿದ್ ಯಾವಾಗ ಅಂದ್ರೆ ಎಲ್ಲ ಮುಗಿದೋದ್ಮೇಲೆ ಒಂದ್ ಒಂದ್ ಕ್ವಿಂಟಲ್ ನಿಮ್ಮ ನಿಮಗೆ ಯಾರು ಖರೀದಿ ಕೇಂದ್ರಕ್ಕೆ ಬಂದು ಕೊಡ್ಲಿಲ್ಲ ಇರ್ಬೋದು ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಮೇಲೆ ಹತ್ತಿದ್ದು ಇಪ್ಪತ್ತಾಗಿದೆ ಸಿದ್ದರಾಮಯ್ಯವ್ರು ಇಪ್ಪತ್ತಿತ್ತು ನಲ್ವತ್ ಮಾಡಿದೀವಿ ಅಂತ ಹೇಳ್ತಿದಾರೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಹತ್ತಿತ್ತು ಹದಿನೈದು ಮಾಡಿ ಕೊನೆಗೆ ಸಿ ಎಂ ಹೇಳಿಕೆ ಮಾಡೋರು ಅಂತ ಇಪ್ಪತ್ತು ಕ್ವಿಂಟಲ್ ಪ್ರೊಕ್ಯೂರ್ಮೆಂಟ್ ಆಗಿದೆ ಅವಾಗ ಹತ್ತೇ ಕ್ವಿಂಟಲ್ ಇದ್ದಿದ್ದು ಇಪ್ಪತ್ತಲ್ಲ ಈ ವರ್ಷ ಈ ವರ್ಷ ಅಲ್ಲ ಹೋದ ವರ್ಷ ಅಲ್ಲ ಈ ವರ್ಷ ಹೇಳಿ ಅಂತ ನಾನು ಹೇಳಿದ್ದು ಈ ವರ್ಷಕ್ಕೆ ಮಾಡಿ ಅಂತ ಲಾಸ್ಟ್ ಇಯರ್ ಇದ್ದಿದ್ದು ಇಪ್ಪತ್ತು ಹತ್ತೇ ಕ್ವಿಂಟಾಲ್ ಅದು ಇಪ್ಪತ್ತು ಪ್ರೊಕ್ಯೂರ್ ಮಾಡಿದೀವಿ ಕೊನೆ ನನಗೆ ಅಲ್ಲ ಇಪ್ಪತ್ತು ಮಾಡಿದ್ದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು ಎರಡು ತಿಂಗಳ ನಂತರ ಅಲ್ಲಿವರೆಗೆ ಒಂದು ಕ್ವಿಂಟಲ್ ಉಳಿದಿಲ್ಲ ಎಲ್ಲ ವರ್ತಕರು ಖರೀದಿ ಮಾಡ್ಕೊಂಡ್ ಬಿಟ್ರು ಕಡಿಮೆ ಬೆಲೆಯಲ್ಲಿ ರೈತರಿಗೆ ಒಂದು ನಯಾ ಪೈಸಾ ಲಾಭ ಆಗ್ಲಿಲ್ಲ ನೀವು ಮಾಡುವಂತದ್ದು ಮೊದಲೇ ತಯಾರಿ ಮಾಡಿ ಪೂರ್ವ ತಯಾರಿ ಮಾಡಿ ಆ ಕೊಯ್ಲು ಬರೋಕ್ಕಿಂತ ಮೊದಲು ರಾಶಿ ಆಗೋಕ್ಕಿಂತ ಮೊದಲೇ ನೀವು ಏನಾದ್ರೂ ಯೋಜನೆ ಹಾಕೊಂಡು ಸಂಪೂರ್ಣವಾಗಿ ಖರೀದಿ ಮಾಡ್ತೀವಿ ಅಂದ್ರೆ ಉಪಯೋಗ ಆಗ್ತದೆ ಇಲ್ಲದಂದ್ರೆ ಇದು ಫಾಸ್ಟ್ ಆಗುತ್ತೆ ಯಾವ ರೈತರಿಗೆ ಯಾವುದೇ ರೀತಿಯ ಸಹಕಾರ ಆಗೋದಿಲ್ಲ ಸೊ ನಾನೇನು ಹೇಳದ್ದು ಅಂತಂದ್ರೆ ಅದು ಕಳೆದ ಮಾನ್ಪಡೆಯವರು ಡಿಮ್ಯಾಂಡ್ ಮಾಡ್ತಿದ್ದದನ್ನ ಹೇಳಿದೆ ನಾನು ಅವರು ನಲವತ್ತು ಕ್ವಿಂಟಾಲ್ ಮಾಡಬೇಕು ಸರ್ ಅಂತ ಆಮೇಲೆ ಇವರೆಲ್ಲ ಇದಾದ್ಮೇಲೆ ಅವ್ರು ಇಪ್ಪತ್ತು ಕ್ವಿಂಟಾಲ್ ಹೇಳಿದ್ರು ಚೀಫ್ ಮಿನಿಸ್ಟರ್ ಇಪ್ಪತ್ತು ನೀವು ಅವ್ರೇನು ಹೇಳ್ತಾರೆ ಅಂತಂದ್ರೆ ಈಶ್ವರ್ ಏನ್ ಹೇಳ್ತಾರೆ ಅಂದ್ರೆ ನೀವು ಇಪ್ಪತ್ತು ಕ್ವಿಂಟಾಲ್ ಮಾಡೋದ್ರೊಳಗಡೆ ಬಹಳ ಅದೆಲ್ಲ ಮಾರಾಟ ಆಗ್ಬಿಟ್ಟಿತ್ತು ಮಾರ್ಕೆಟಿಗೆ ತಗೊಂಡು ಹೋಗಿ ಏನು ಉಳಿದಿರಲಿಲ್ಲ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಈ ವರ್ಷ ಪ್ರವಾಹದಿಂದ ಸ್ವಲ್ಪ ನಷ್ಟ ಆಗಿದೆ ಈ ವರ್ಷ ಸ್ವಲ್ಪ ನಲವತ್ತು ಕ್ವಿಂಟಾಲ್ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಸೊ ಅದು ನನ್ನ ಆರ್ಗ್ಯುಮೆಂಟು ನಲವತ್ತು ಕ್ವಿಂಟಾಲ್ ಮಾಡಿದ್ರೆ ರೈತರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಅದನ್ನು ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ನಾನು ಮುಂದುವರಿಸ್ತೀನಿ